ಹಾಯ್ ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ಇವತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ಲಾಸ್ ಇರ್ತದೆ. ಕರ್ನಾಟಕ ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಕರ್ನಾಟಕದ ಭೌಗೋಳಶಾಸ್ತ್ರದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ಕೊತ ಹೋಗೋಣ. ಅದರೊಳಗೆ ಮೊದಲ ಟಾಪಿಕ್ ಐತ್ರಿ ಇವತ್ತು, ಯಾವುದ್ರಿ ಮೊದಲ ಟಾಪಿಕ್ ನೋಡ್ತೀವಿ. ಫಸ್ಟ್ ಯಾವತ್ತಂದ್ರೆ ಕರ್ನಾಟಕದ ಪರಿಚಯ ಮತ್ತು ಐತಿಹಾಸಿಕ ಹಿನ್ನೆಲೆ ಅಂತ ನೋಡ್ತೀವಿ. ಇಲ್ಲೆಲ್ಲ ನಂದು ಏನು ನೋಟ್ಸ್ ಐತಲ್ರಿ, ಅದನ್ನು ಏನಪ್ಪ ಅಂದ್ರೆ ನಾನು ಇವತ್ತು ಡಿ ಟಿ ಪಿ ಕೊಟ್ಟಿದ್ದೀನಿ. ಕರ್ನಾಟಕದ ಪರಿಚಯ ಮತ್ತು ಐತಿಹಾಸಿಕ ಹಿನ್ನೆಲೆ ಅಂತ ನೋಡ್ತೀವಿ. ಇಲ್ಲಿ ಒಂದು ಕ್ವಶನ್ಸ್ ನಿಮ್ಗೆ ಗೊತ್ತಿರಬೇಕು, ಇದ್ರ ಮೇಲೆ ಭಾಳ ಸಲ ಏನಪ್ಪ ಅಂದ್ರೆ ಕ್ವಶನ್ಸ್ ಕೇಳಿದೆ ನೋಡ್ರಿ. ಫಸ್ಟ್ ಅದು, ನಮ್ಮ ರಾಜ್ಯವನ್ನು ಶ್ರೀಗಂಧದ ನಾಡು, ಕವಿಗಳ ಬೀಡು ಎಂದು ಏನು ಮಾಡ್ತಾರೆ ಅಂದ್ರೆ ಇದನ್ನು ಕರೀತಾರೆ. ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ನಾಮಕರಣ ಆಗುವಕ್ಕಿಂತ ಪೂರ್ವದಲ್ಲೇ ನಮ್ಮ ರಾಜ್ಯವನ್ನು ಮೈಸೂರು ರಾಜ್ಯ, ವಿಶಾಲ ಮೈಸೂರು ರಾಜ್ಯ ಅಂತ ಕರಿತಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಏನಪ್ಪಂದ್ರೆ ಕೆಲವು ಐತಿಹಾಸಿಕ ಹಿನ್ನೆಲೆಯನ್ನೇ ನೋಡಿದಾಗ ನಮ್ಮ ಕರ್ನಾಟಕದ ಹೆಸರು ಏನಪ್ಪಂದ್ರೆ ಹೆಸರುಗಳು ಅನೇಕ ಸಾಹಿತ್ಯಗಳ ಕೃತಿಗಳಲ್ಲಿ, ನಂತರ ಕವಿಗಳು ಬರೆದಿರ್ತಕ್ಕ ಕೆಲವೊಂದಷ್ಟು ಲೇಖಕರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ, ಅಷ್ಟೇ ಅಲ್ಲ ಏನಪ್ಪಂದ್ರೆ ಕೆಲವೊಂದಷ್ಟು ಶಾಸನಗಳಲ್ಲೂ ಸಹ ಏನಪ್ಪಂದ್ರೆ ನಮ್ಮ ಕರ್ನಾಟಕ ಶಬ್ದದ ಕುರಿತು ಉಲ್ಲೇಖವಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಅದರೊಳಗೆ ಫಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ನಮ್ಮ ರಾಜ್ಯದ ಕುರಿತು ಕರ್ನಾಟಕದ ಹೆಸರಿನ ಒಂದು ಹಿನ್ನೆಲೆ ಅಂತ ನೋಡ್ತೀವಿ. ಕರ್ನಾಟಕದ ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಎಂಬ ಶಬ್ದವು ಮಹಾಭಾರತದಲ್ಲಿ ಎಲ್ಲಿ ಉಲ್ಲೇಖ ಇದೆ ಅಂತ ಕೇಳ್ತಾನೆ ಕ್ವಶನ್ಸ್. ಏನ್ರಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಅಂತಕ್ಕಂಥ ಶಬ್ದ, ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಅಂತಕ್ಕಂಥ ಶಬ್ದ ಉಲ್ಲೇಖ ಆಗಿರುವುದು ಯಾವುದರಲ್ಲಿ ಅಂದ್ರೆ ನಮ್ಮ ಭಾರತದ ಎರಡು ಮಹಾಕಾವ್ಯಗಳಂತ ನೋಡ್ತೀವಿ. ಯಾವುದ್ರಿ ಭಾರತದ ಎರಡು ಮಹಾಕಾವ್ಯಗಳಂತೀವಿ, ಒಂದು ರಾಮಾಯಣ, ಇನ್ನೊಂದು ಯಾವುದು ಮಹಾಭಾರತ ಅಂತೇಳಿ. ಮಹಾಭಾರತವನ್ನು ಬರೆದವ್ರು ಯಾರಪ್ಪ ಅಂದ್ರೆ ವೇದ ವ್ಯಾಸ ಮುನಿಗಳಂತ ನೋಡ್ತೀವಿ. ರಾಮಾಯಣ ಬರೆದವ್ರು ಯಾರಪ್ಪ ಅಂತಂದ್ರೆ ಕುಮಾರ ವಾಲ್ಮೀಕಿ. ಇಲ್ಲಿ ವೇದ ವ್ಯಾಸರು ಬರೆದಿರತಕ್ಕಂಥ ಮಹಾಭಾರತದಲ್ಲಿ ಏನಂತಂದ್ರೆ ನಮ್ಮ ಕರ್ನಾಟಕ ಅಂತಕ್ಕಂಥ ಶಬ್ದದ ಉಲ್ಲೇಖವಾಗಿರೋದನ್ನು ಏನು ಮಾಡ್ತೀವಿ ಅಂತ ನೋಡ್ತೀವಿ. ಹಂಗಂದ್ರೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಎಂಬ ಶಬ್ದವು ಯಾವುದರಲ್ಲಿ ಉಲ್ಲೇಖ ಆಗಿತ್ತು ಅಂತಂದ್ರೆ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಿ. ಮಹಾಭಾರತದಲ್ಲಿ ಏನಪ್ಪಂದ್ರೆ ಇಲ್ಲಿ 18 ಪರ್ವಗಳಾದವ್ರು. ಎಷ್ಟು ಪರ್ವಗಳಾದವ್ರಿ? 18 ಪರ್ವಗಳಾದವೆ. ಆ ಪರ್ವಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಸಭಾಪರ್ವ ಅಂತ ನೋಡ್ತೀವಿ, ಇನ್ನೊಂದು ಭೀಷ್ಮ ಪರ್ವ. ಒಂದು ಸಭಾಪರ್ವ, ಇನ್ನೊಂದು ಭೀಷ್ಮ ಪರ್ವ. ಸಭಾಪರ್ವದಲ್ಲಿ ನಮ್ಮ ರಾಜ್ಯದ ಕುರಿತು ಏನಪ್ಪ ಅಂದ್ರೆ ಶಬ್ದದ ಉಲ್ಲೇಖ ಆಗಿರೋದು ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ ಅಂತ ಹೇಳಿ ಶಬ್ದ ಉಲ್ಲೇಖ ಆಗೈತ್ರಿ. ಆದ್ರೆ ಭೀಷ್ಮ ಪರ್ವದಲ್ಲಿ ಏನಂತ ನಮ್ಮ ರಾಜ್ಯದ ಕುರಿತು ಏನಂತ ಉಲ್ಲೇಖ ಮಾಡಿದಾರಪ್ಪ ಅಂದ್ರೆ ಕರ್ನಾಟಕ ಅಂತಕ್ಕಂಥ ಶಬ್ದದ ಉಲ್ಲೇಖ. ಸಭಾಪರ್ವದಲ್ಲಿ ಕರ್ನಾಟಕ, ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಅಂತಕ್ಕಂಥ ಶಬ್ದದ ಉಲ್ಲೇಖ ಇದೆ. ಒಟ್ಟಾರೆಯಾಗಿ ಏನಪ್ಪಂದ್ರೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಅಂತ ಶಬ್ದ ಉಲ್ಲೇಖವಾಗಿರುವುದು ಯಾವ ಕಾವ್ಯದಲ್ಲಿಪ್ಪ ಅಂತಂದ್ರೆ ಮಹಾಭಾರತದಲ್ಲಿ. ಅಂದ್ರೆ ಈ ಕ್ವಶನ್ಸ್ ಏನು ಕೇಳ್ಬೋದ್ರಿ, ಈ ಕೇಳಿನ ಯಾವುದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಶಬ್ದದ ಕುರಿತು ಉಲ್ಲೇಖವಾಗಿದೆ ಅಂತ ಕೇಳಿದಪ್ಪ ಅಂದ್ರೆ ಮಹಾಭಾರತ ಅಂತ ಹೇಳ್ಬೇಕ್ರಿ. ಪರ್ಟಿಕ್ಯುಲರ್ ಆಗಿ ಹಿಂಗೆ ಕೊಟ್ಟಿದ್ದಪ್ಪ, ಸಭಾಪರ್ವದಲ್ಲಿ ಏನಂತ, ಭೀಷ್ಮ ಪರ್ವದಲ್ಲಿ ಏನಂತ ಹಿಂಗೆ ಕೇಳಿದಂದ್ರೆ ಸಭಾಪರ್ವದಲ್ಲಿ ಕರ್ನಾಟಕ ಅಂತೇಳಿ, ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಅಂತೇಳಿ ಉಲ್ಲೇಖವಾಗಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲದೆ ತಮಿಳು ಸಾಹಿತ್ಯ ಅಂತ ನೋಡ್ತೀವಿ. ತಮಿಳು ಸಾಹಿತ್ಯ ಆಗಿರ್ತಕ್ಕಂಥ ಇಳಂಗೋವಡಿಗಲ್, ತಮಿಳು ಸಾಹಿತ್ಯ ರೀ ಇಳಂಗೋವಡಿಗಲ್. ಆ ಇಳಂಗೋವಡಿಗಲ್ ಬರೆದಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಶಿಲಪ್ಪಧಿಕಾರಂ. ಈ ಶಿಲಪ್ಪಧಿಕಾರಂ ಅಂತಕ್ಕಂಥ ಒಂದು ಕಾವ್ಯವನ್ನ ಯಾರು ಬರೀತಾರಪ್ಪ ಅಂತಂದ್ರೆ ಇಳಂಗೋವಡಿಗಲ್ ಬರೀತಾನ. ಆ ಇಳಂಗೋವಡಿಗಲ್ ಬರೆದಿರತಕ್ಕಂಥ ಒಂದು ಈ ಒಂದು ಕಾವ್ಯದಲ್ಲಿ ಏನಪ್ಪ ಅಂದ್ರೆ ಶಿಲಪ್ಪಧಿಕಾರಂದೊಳಗ ನಮ್ಮ ರಾಜ್ಯದ ಕುರಿತು ಏನಂತ ಉಲ್ಲೇಖ ಬಂದ್ರೆ ಕರುನಾಟ ಅಂತಕ್ಕಂಥ ಶಬ್ದದ ಉಲ್ಲೇಖ ಐತ್ರಿ. ಏನ್ರಿ ಕರುನಾಟ, ಕರುನಾಟ. ಈ ಕರುನಾಟ ಅಂತಕ್ಕಂಥ ಪ್ರದೇಶದಲ್ಲಿ ವಾಸಿಸುವ ಜನರನ್ನು ಅವ್ರು ಏನಂತ ಕರೆದಾರಪ್ಪ ಅಂದ್ರೆ ಕರುನಾಡರ್ ಎಂದು ಕರೆದಿದ್ದಾರೆ. ಹೌದ್ರಿ, ಇಳಂಗೋ ಒಡಿಗಲ್ ಬರೆದಿರತಕ್ಕಂಥ ಶಿಲಪ್ಪಧಿಗಾರಂ ಅಂತಕ್ಕಂಥ ಒಂದು ಕಾವ್ಯದಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ರಾಜ್ಯದ ಕುರಿತು ಕರ್ನಾಟಕ ಅಂತಕ್ಕಂಥ ಕರ್ನಾಟ ಅಂತಕ್ಕಂಥ ಶಬ್ದದ ಉಲ್ಲೇಖಿತಿ. ಈ ಕರ್ನಾಟ ಅಂತಕ್ಕಂಥ ಪ್ರದೇಶದಲ್ಲಿ ವಾಸಿಸುವ ಜನರನ್ನು ಅವ್ರು ಏನಂತ ಕರೆದಾರಪ್ಪ ಅಂದ್ರೆ ಕರುನಾಡರ್ ಎಂದು ಕರೆದಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಹಂಗೆ ಇಲ್ಲಿ ಬೃಹತ್ ಸಂಹಿತೆ ವರಾಹಮೀರ ಬರೆದಿರತಕ್ಕಂಥದ್ದ. ಬೃಹತ್ ಸಂಹಿತೆ ಬರೆದವ್ರು ಯಾರಿ? ವರಾಹಮೀರ. ಆ ವರಾಹಮೀರ ಬರೆದಿರತಕ್ಕಂಥ ಬೃಹತ್ ಸಂಹಿತೆ ಒಳಗ ನಮ್ಮ ರಾಜ್ಯದ ಕುರಿತು ಏನಂತ ಉಲ್ಲೇಖ ಅಂದ್ರೆ ಕರ್ನಾಟ ಅಂತಕ್ಕಂಥ ಶಬ್ದದ ಉಲ್ಲೇಖ ಐತ್ರಿ. ಯಾವ್ದ್ರಿ ಕರ್ನಾಟ ಅಂತ ಶಬ್ದದ ಉಲ್ಲೇಖ ಇರ್ತದೆ. ಅಷ್ಟೇ ಅಲ್ಪ ಅಂದ್ರೆ ಶುದ್ರಕನು ಬರೆದಿರತಕ್ಕಂಥ ಮುಚ್ಚಕಟಿಗ, ಶುದ್ರಕ ಬರೆದಿರತಕ್ಕಂಥ ಮುಚ್ಚಕಟಿಗದಲ್ಲಿ ನಮ್ಮ ರಾಜ್ಯದ ಕುರಿತು ಯಾವ ಶಬ್ದದ ಉಲ್ಲೇಖ ಐತಪ್ಪ ಅಂದ್ರೆ ಕರ್ನಾಟ ಅಂತಕ್ಕಂಥ ಶಬ್ದದ ಉಲ್ಲೇಖವನ್ನು ನಾವಿಲ್ಲಿ ನೋಡ್ತೀವಿ. ಬೃಹತ್ ಸಂಹಿತೆಯಲ್ಲಿ ಕರ್ನಾಟ ಅಂತೇಳಿ
ಮೃಚ್ಛಕಟಿಕನು ಏನೋ ಶುದ್ರಕ ಬರೆದಿರ್ತಕ್ಕಂಥ ಮೃಚ್ಛಕಟಿಕದಲ್ಲಿ ಕನ್ನಾಟ ಅಂತಕ್ಕಂಥ ಶಬ್ದದ ಉಲ್ಲೇಖ ಇರುವುದನ್ನು ನಾವಿಲ್ಲಿ ನೋಡ್ತೀವಿ ಸರ್. ನೆಕ್ಸ್ಟ್ ನೋಡ್ರಿ, ಗುಜರಾತ್ ಶಾಸನದಲ್ಲಿ ನಮ್ಮ ರಾಜ್ಯದ ಕುರಿತು ಏನಪ್ಪಂದ್ರ ಕನ್ನಡಿ ಅಂತಕ್ಕಂಥ ಶಬ್ದದ ಉಲ್ಲೇಖ ಮಾಡಿದ್ದಾರೆ. ನೆಕ್ಸ್ಟ್ ಮಹಾರಾಷ್ಟ್ರ ಶಾಸನದಲ್ಲಿ ಏನಪ್ಪಂದ್ರ ಕನ್ನಡಿ ಅಂತಕ್ಕಂಥ ಶಬ್ದದ ಉಲ್ಲೇಖ ಇರ್ತದ ನೋಡ್ತೀವಿ. ಇನ್ನ ಚೋಳರ ಶಾಸನದಲ್ಲಿ ನಮ್ಮ ರಾಜ್ಯವನ್ನು ಕುರಿತು ಕರ್ನಾಟಕ ಅಂತಕ್ಕಂಥ ಶಬ್ದದ ಏನಪ್ಪಂದ್ರ ಉಲ್ಲೇಖ ಇರುವುದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನ ನೆಕ್ಸ್ಟ್ ಅಷ್ಟೇ ಅಲ್ಲದೆ ಏನಪ್ಪಂತಂದ್ರ ಇಲ್ಲಿ ರಾಷ್ಟ್ರಕೂಟರ ಆಸ್ಥಾನದಲ್ಲಿ ಇರ್ತಕ್ಕಂಥ ಶ್ರೀ ವಿಜಯ ಅಂತಕ್ಕಂಥ ಯಾರು ಈ ಶ್ರೀ ವಿಜಯ ಅನ್ರಿ, ಶ್ರೀ ವಿಜಯ ನೃಪತಂಗನ ಆಸ್ಥಾನಿಕ ಕವಿ ಯಾರಪ್ಪ ಅಂದ್ರೆ ಶ್ರೀ ವಿಜಯ ಅಂತ ನೋಡ್ತೀವಿ. ಶ್ರೀ ವಿಜಯ ಬರೆದಿರ್ತಕ್ಕಂಥ ಒಂದು ಕೃತಿ ಯಾವಪ್ಪ ಅಂದ್ರೆ ಇಲ್ಲಿ ಕವಿರಾಜ್ಯ ಮಾರ್ಗ ಅಂತ ನೋಡ್ತೀವಿ ನಾವು. ಯಾವ ಮಾರ್ಗ ರೀ? ಕವಿರಾಜ್ಯ ಮಾರ್ಗ. ಕವಿರಾಜ್ಯ ಮಾರ್ಗದಲ್ಲಿ ನಮ್ಮ ರಾಜ್ಯದ ಕುರಿತು ಏನು ನಮ್ಮ ರಾಜ್ಯದ ವಿಸ್ತಾರದ ಕುರಿತು ಅಲ್ಲಿ ಉಲ್ಲೇಖವಾಗಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಈ ಕವಿರಾಜ್ಯ ಮಾರ್ಗದಲ್ಲಿ ನಮ್ಮ ರಾಜ್ಯವನ್ನು ಕುರಿತು ಏನಂತ ಉಲ್ಲೇಖ ಮಾಡಿದಾರಪ್ಪ ಅಂದ್ರೆ ಕಾವೇರಿಯಿಂದ ಗೋದಾವರಿವರೆಗೆ ವರಮಿಟ್ಟ ನಾಡಾದ ಕನ್ನಡದೋಳ್. ಕಾವೇರಿಯಿಂದ ಗೋದಾವರಿವರೆಗೆ ವರಮಿರ್ದ ನಾಡಾದ ಕನ್ನಡದೋಳ್ ಅಂದ್ರೆ ನಮ್ಮ ರಾಜ್ಯ ವಿಸ್ತಾರ ಎಲ್ಲಿವರೆಗೆ ಇತ್ತಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಈ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮಗೊಳ್ತಕ್ಕಂಥ ಕಾವೇರಿ ನದಿಯಿಂದ ಹಿಡ್ಕೊಂಡ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಉಗಮಗೊಳ್ತಕ್ಕಂಥ ಗೋದಾವರಿ ನದಿವರೆಗೆ ಏನಪ್ಪಂದ್ರೆ ನಮ್ಮ ರಾಜ್ಯದ ವಿಸ್ತಾರ ಇತ್ತು ಅಂತೇಳಿ ನಮ್ಮ ಈ ಒಂದು ಕವಿರಾಜ್ಯ ಮಾರ್ಗದಲ್ಲಿ ನಮ್ಮ ರಾಜ್ಯದ ವಿಸ್ತಾರವನ್ನು ಕುರಿತು ಏನಪ್ಪಂದ್ರೆ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಕಾವೇರಿಯಿಂದ ಗೋದಾವರಿವರೆಗೆ ವರಮಿರ್ದ ನಾಡಾದ ಕನ್ನಡದೊಳ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ ಸರ್. ಅಷ್ಟೇ ಅಲ್ಲದೆ ಏನಪ್ಪಂತಂದ್ರೆ ಇಲ್ಲಿ ಮೇಘದೂತಿ ಬಾದಾಮಿ ಚಾಲುಕ್ಯರಲ್ಲಿ ದೊರೆಯಾಗಿರ್ತಕ್ಕಂಥ ಎರಡನೇ ಕೀರ್ತಿ ವರ್ಮ ಅಂತ ಬರ್ತಾನೆ. ಯಾರೀ? ಎರಡನೇ ಕೀರ್ತಿ ವರ್ಮ ಅಂತ ನೋಡ್ತೀವಿ. ಆ ಎರಡನೇ ಕೀರ್ತಿ ಮಾವು ಹೊರಡಿಸಿರ್ತಕ್ಕಂಥ ಮೇಘೂತಿ ಶಾಸನ ಅಂತ ಬರ್ತದ. ಆ ಮೇಘೂತಿ ಬಾದಾಮಿ ಒಳಗೆ ಕಂಡು ಬರ್ತದ್ರಿ, ಗುಹಾಂತರ ದೇವಾಲಯ ಒಳಗೆ. ಆ ಮೇಘೂತು ಶಾಸನ ಐತಲ್ರಿ, ಆ ಮೇಘೂತು ಶಾಸನದೊಳಗೂ ಸಹ ಏನಪ್ಪಂದ್ರೆ ನಮ್ಮ ರಾಜ್ಯದ ಕುರಿತು ವಿಸ್ತಾರದ ಕುರಿತು ಉಲ್ಲೇಖವಾಗಿರುವುದನ್ನು ನಾವು ನೋಡ್ತೀವಿ. ರವಿಕೀರ್ತಿ ಹೊರಿಸಿರ್ತಕ್ಕಂಥ ಮೇಘೂತಿ ಶಾಸನದಲ್ಲಿ ನಮ್ಮ ರಾಜ್ಯದ ಕುರಿತು ಏನಂತ ಉಲ್ಲೇಖ ಮಾಡಿದಾರಪ್ಪ ಅಂತಂದ್ರೆ ಕಾವೇರಿಯಿಂದ ನರ್ಮದಾ ನದಿವರೆಗೆ ಏನಪ್ಪಂದ್ರೆ ನಮ್ಮ ರಾಜ್ಯದ ವಿಸ್ತಾರ ಇತ್ತು, ನಮ್ಮ ರಾಜ್ಯ ಏನಪ್ಪಂದ್ರೆ ವಿಸ್ತಾರಗೊಂಡಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ದಕ್ಷಿಣ ಪ್ರದೇಶವಾಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಮತ್ತು ಉತ್ತರ ಪ್ರದೇಶವಾಗಿರ್ತಕ್ಕಂಥ ಹರ್ಷವರ್ಧನ ಮಧ್ಯದಲ್ಲಿ ಏನಪ್ಪಂದ್ರೆ ನರ್ಮದಾ ನದಿ ಕಾಳಗ ಆಗ್ತದ. ಆ ನರ್ಮದಾ ನದಿ ಕಾಳಗದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಇವ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನ ಏನ್ ಮಾಡ್ತಾನ ಅಂದ್ರೆ ಸೋಲಿಸ್ತಾನ. ಸೊ ಅಲ್ಲಿವರೆಗೂ ಸಹ ಏನಪ್ಪಂದ್ರೆ ನರ್ಮದಾ ನದಿವರೆಗೆ ಏನಪ್ಪಂದ್ರೆ ನಮ್ಮ ರಾಜ್ಯದ ವಿಸ್ತಾರ ಇತ್ತು ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಈ ಮೇಘೂತಿ ಶಾಸನದಲ್ಲಿ ವಿಸ್ತಾರದ ಬಗ್ಗೆ ಮೇಘೂತಿ ಶಾಸನದಲ್ಲಿ ಇರತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಆದ್ರ ಕವಿರಾಜ್ಯ ಮಾರ್ಗದಲ್ಲಿ ಏನು ಉಲ್ಲೇಖ ಮಾಡಿದಾರ್ರಿ? ಕಾವೇರಿಯಿಂದ ಗೋದಾವರಿವರೆಗೆ ವರಮಿಡ್ದ ನಾಡಾದ ಕನ್ನಡದೋಳ್ ಅಂತೇಳಿ ನಮ್ಮ ರಾಜ್ಯದ ವಿಸ್ತಾರ ಕುರಿತು ಇರುವುದನ್ನ ನಾವಿಲ್ಲಿ ನೋಡ್ತೀವಿ. ಇಷ್ಟು ಏನಪ್ಪಂದ್ರ ಇದು ಕರ್ನಾಟಕ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟಂಗೆ, ಹೆಸರುಗಳಿಗೆ ಸಂಬಂಧಪಟ್ಟಂಗ್ರಿ. ಸ್ವಲ್ಪ ಇದು ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ, ಕ್ವಶನ್ಸ್ ಇದ್ರ ಮೇಲೆ ಕೇಳ್ತಕ್ಕಂಥ ಸಾಧ್ಯತೆ ಭಾಳ ಇರ್ತದ್ರಿ. ಇಲ್ಲಿವರೆಗೆ ಏನಪ್ಪಂದ್ರ ಒಂದು ಕ್ವಶನ್ಸ್ ಕೇಳ್ತಾನೆ, ಏನಪ್ಪಂದ್ರ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಎಂಬ ಶಬ್ದವು ಯಾವುದರಲ್ಲಿ ಉಲ್ಲೇಖವಾಗಿದೆ? ಮಹಾಭಾರತದಲ್ಲಿ. ಪರ್ಟಿಕ್ಯುಲರ್ ಹಿಂಗೆ ಕೇಳಿದಪ್ಪ ಅಂದ್ರೆ ಹಿಂಗು ಏನಪ್ಪಂದ್ರೆ ಇಲ್ಲಿ ಸರಿಯಾಗಿ ಹೇಳಿದೆ. ನೆಕ್ಸ್ಟ್ ನೋಡ್ರಿ, ಈ ಕವಿರಾಜ್ಯ ಮಾರ್ಗ ಬರೆದವ್ರು ಯಾರು? ಹಾಗಾದ್ರ ಕವಿರಾಜ್ಯ ಮಾರ್ಗವನ್ನು ಬರೆದವರು ಯಾರು? ಶ್ರೀ ವಿಜಯ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ಅಂತಂದ್ರೆ ಏನು? ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ನಾಡಾಗಿರೋದ್ರಿಂದ ಇದನ್ನ ಕರುನಾಡು ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಕರುನಾಡು, ಕಪ್ಪು ಮಣ್ಣಿನ ನಾಡವೇ ಕರುನಾಡು ಅಥವಾ ಎತ್ತರ ಪ್ರದೇಶ ಅಂತೇಳಿ ಅರ್ಥವನ್ನು ಕೊಡ್ತದ. ಕರ್ನಾಟಕ ಎಂದರೆ ಕರುನಾಡು, ಕರುನಾಡು ಎಂದರೆ ಕರು ಅಂದ್ರೆ ಇಲ್ಲಿ ಏನಪ್ಪಂದ್ರ ಕಪ್ಪು, ನಾಡು ಎಂದರೆ ಪ್ರದೇಶ, ಕಪ್ಪು ಮಣ್ಣಿನ ಪ್ರದೇಶ ಅಥವಾ ನಾಡೇ ನಾವು ಏನಪ್ಪಂದ್ರ ಕರ್ನಾಟಕ ಅಂತೇಳಿ ಕರೆಯುವುದನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಥವಾ ಎತ್ತರದ ಪ್ರದೇಶ ಎಂದರ್ಥ. ಕರ್ನಾಟಕ ಒಟ್ಟಾರೆಗೆ ಎತ್ತರದ ಪ್ರದೇಶ ಅಥವಾ ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ನಾಡು ಅಥವಾ ಪ್ರದೇಶವೇ ನಮ್ಮ ಕರ್ನಾಟಕ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ನಾವಿಲ್ಲೇ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಮೈಸೂರು ಸಂಸ್ಥಾನದ ಅಧೀನದಲ್ಲಿ ಇದ್ದಿರತಕ್ಕಂಥ ದಕ್ಷಿಣದ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನಮ್ಮ ರಾಜ್ಯ ನಾವು ಕರ್ನಾಟಕ ಅನ್ನೋಕ್ಕಿಂತ ಪೂರ್ವದಾಗಿ ಏನಂತ ಕರಿತಿದ್ವಪ್ಪ ಅಂದ್ರೆ ನಾವು ಮೈಸೂರು ರಾಜ್ಯ ಅಂತ ಕರಿತಿದ್ವಿ. ಮೈಸೂರು ಅಧೀನದಲ್ಲಿರ್ತಕ್ಕಂಥ ಮೈಸೂರು ಸಂಸ್ಥಾನದ ಅಧೀನದಲ್ಲಿರ್ತಕ್ಕಂಥ ದಕ್ಷಿಣ ಕರ್ನಾಟಕದ 9 ಜಿಲ್ಲೆಗಳನ್ನು ಸೇರಿಸಿ, ಎಷ್ಟು ಜಿಲ್ಲೆ ರೀ? 9 ಜಿಲ್ಲೆಗಳನ್ನು ಸೇರಿಸಿ ಏನು ಮಾಡಿದಿರಪ್ಪ ಅಂತಂದ್ರೆ ಮೈಸೂರು ರಾಜ್ಯ ಅಂತೇಳಿ ರಚನೆ ಮಾಡಿದ್ರು. ಯಾಕಂದ್ರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಯಾವಾಗ ಬರ್ತದ್ರಿ? ಭಾರತಕ್ಕೆ ಸ್ವತಂತ್ರ ಬಂದದ್ದು ಯಾವಾಗಪ್ಪ ಅಂತಂದ್ರೆ ನಾವಿಲ್ಲಿ ನೋಡ್ತೀವಿ 1947 ಆಗಸ್ಟ್ 1947 ಆಗಸ್ಟ್ 15 ಏನಾಗ್ತೈತಪ್ಪ ಅಂದ್ರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಗ್ತದ. ಅಂದ್ರೆ ಭಾರತಕ್ಕೆ ಸ್ವತಂತ್ರ ಸಿಗ್ತದ, ಸ್ವತಂತ್ರ ಸಿಕ್ಕರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಇನ್ನೊಂದು ಜವಾಬ್ದಾರಿ ಸರ್ಕಾರ ರಚನೆ ಆಗಿರುವುದಿಲ್ಲ.
ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರ್ತದ, ಬಟ್ ಕರ್ನಾಟಕದಲ್ಲಿ ಜವಾಬ್ದಾರಿ ಸರ್ಕಾರ ಏನಪ್ಪಾ ರಚನೆ ಆಗಿರುವುದಿಲ್ಲ. ಯಾವಾಗ ಕರ್ನಾಟಕದಲ್ಲಿ ಜವಾಬ್ದಾರಿ ಸರ್ಕಾರ ರಚನೆ ಆಗಿರುವುದಿಲ್ಲ, ಜವಾಬ್ದಾರಿ ಸರ್ಕಾರಕ್ಕಾಗಿ ಏನಾಗಿರ್ತದಪ್ಪ ಅಂದ್ರೆ ಇಲ್ಲಿ ಕೆಲವೊಂದಷ್ಟು ಹೋರಾಟಗಳು ನಡೀತಾವೆ. ಅದಕ್ಕಿಂತ ಪೂರ್ವದಲ್ಲಿ ಏನಪ್ಪಂದ್ರೆ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತ 9 ಜಿಲ್ಲೆಗಳು, ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತ ಆ 9 ಜಿಲ್ಲೆಗಳು ಅದಾವಲ್ರಿ, ಆ ದಕ್ಷಿಣ ಭಾರತದ 9 ಜಿಲ್ಲೆಗಳನ್ನ ಸೇರಿಸಿ ಇಲ್ಲಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ 9 ಜಿಲ್ಲೆಗಳನ್ನ ಸೇರಿಸಿ ಇಲ್ಲಿ 9 ದಕ್ಷಿಣ ಭಾರತ 9 ಜಿಲ್ಲೆಗಳದಲ್ರಿ, ಆ 9 ಜಿಲ್ಲೆಗಳನ್ನ ಸೇರಿಸಿ ಏನಪ್ಪಂದ್ರ 1947 ಸಮಯಕ್ಕೆ ಏನ್ ಮಾಡ್ತಂದ್ರ ಮೈಸೂರು ರಾಜ್ಯ ಅಂತೇಳಿ ಇವುಗಳನ್ನ ಕರೆದಿರ್ತಾರ್ರಿ, ಮೈಸೂರು ರಾಜ್ಯ ಅಂತೇಳಿ ರಚನೆ ಮಾಡ್ಕೊಂಡಿರ್ತಾರ. ಹಿಂಗೂ ಕ್ವಶನ್ಸ್ ಕೇಳ್ಬೋದ್ರಿ, ಮೈಸೂರು ರಾಜ್ಯ ರಚನೆಯಾದಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದ್ದವು? ಎಷ್ಟ್ರಿ? 9 ಜಿಲ್ಲೆಗಳಿದ್ದವು. ಇದು ಕರೆಕ್ಟಾಗಿ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ನಂತರ ನೋಡ್ರಿ, ಇಲ್ಲಿ ಈ ಮೈಸೂರು ರಾಜ್ಯ ರಚನೆ ಆಗಿರ್ತದ, ಮೈಸೂರು ರಾಜ್ಯ ಅಂದ್ರೆ ಜವಾಬ್ದಾರಿ ಸರ್ಕಾರ ಇನ್ನೂ ರಚನೆ ಆಗಿರೋದಿಲ್ಲ. ಮೈಸೂರು ರಾಜ್ಯ ಅಂತೇಳಿ ದಕ್ಷಿಣ ಭಾರತ 9 ಜಿಲ್ಲೆಗಳನ್ನ ಸೇರಿಸಿ ಮಾಡ್ಕೊಂಡಿರ್ತಾರ. ಆದರೆ ಮೈಸೂರು ಜವಾಬ್ದಾರಿ ಸರ್ಕಾರವನ್ನು ಕೊಡುವ ಏನು ತೆಗೆದುಕೊಳ್ಳುವ ಉದ್ದೇಶದಿಂದಾಗಿ ಅಥವಾ ಮಾಡುವ ಉದ್ದೇಶದಿಂದಾಗಿ ಕೆ ಸಿ ರೆಡ್ಡಿ ಅವರ ನೇತೃತ್ವದೊಳಗೆ ಏನಾಗ್ತದಪ್ಪ ಅಂದರೆ ಒಂದು ಚಳುವಳಿಯನ್ನು ಕೈಗೊಳ್ತಾರೆ. ನಾವು ಕರ್ನಾಟಕ ಇತಿಹಾಸದೊಳಗೆ ಕರ್ನಾಟಕ ಏಕೀಕರಣ ಒಳಗೆ ಅದನ್ನು ಸ್ಟಡಿ ಮಾಡ್ತೀವಿ ರೀ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು ಯಾವಪ್ಪ ಅಂದ್ರೆ ಕೆ ಸಿ ರೆಡ್ಡಿ ಅವ್ರಿ. ಇವರ ನೇತೃತ್ವದೊಳಗೆ ಏನಾಗ್ತದಪ್ಪ ಅಂದ್ರೆ ಕೆ ಸಿ ರೆಡ್ಡಿ ಅವ್ರ ನೇತೃತ್ವದೊಳಗೆ ಅವರ ಮುಂದಾಳತ್ವದಾಗ ಏನಾಗ್ತದಪ್ಪ ಅಂದ್ರೆ ಈ ಮೈಸೂರಿನ ಬನ್ನೆ ಸಾರಿ ಬೆಂಗಳೂರಿನ ಬನ್ನಪ್ಪ ಪಾರ್ಕದಿಂದ ಮೈಸೂರು ಅರಮನೆಗೆ ಒಂದು ಚಳವಳಿಯನ್ನು ಕೈಗೊಳ್ತಾರೆ. ಚಳವಳಿಯನ್ನು ಕೈಗೊಂಡು ಯಾವುದರ ಉದ್ದೇಶಕ್ಕಾಗಿ ಜವಾಬ್ದಾರಿ ಸರ್ಕಾರಕ್ಕೆ ಕೈಗೊಂಡಿರ್ತಾರೆ. ಅದ್ರೊಳಗ ಒಂದು ಏನಪ್ಪ ಅಂದ್ರೆ ಆರ್ಕಾಟ್ ಬಾಯ್ಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ ಕೆ ಸಿ ರೆಡ್ಡಿಗೆ ಪಟ್ಟ ಕಟ್ಟಿ, ಯಾಕಂದ್ರೆ ಈ ಅಂತೇಳಿ ಕೂಕೊಂತ ಹೋಗಿರ್ತಾರ. ಆರ್ಕಾಟ್ ಬಾಯ್ಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ ಕೆ ಸಿ ರೆಡ್ಡಿಗೆ ಪಟ್ಟ ಕಟ್ಟಿ ಅಂತೇಳಿ. ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಮೈಸೂರಿನ ಕೊನೆಯ ದಿವಾನ್ರೆ ಯಾರಿರ್ತಾರಪ್ಪ ಅಂದ್ರೆ ಆರ್ಕಾಟ್ ರಾಮಸ್ವಾಮಿ ಮೊದಲೇ ಯಾರು ಇರ್ತಾರ. ಅವರನ್ನು ಏನು ಮಾಡ್ಬೇಕಂದ್ರೆ ಅಧಿಕಾರದಿಂದ ಕೆಳಗಿಳಿಸ್ಬೇಕು, ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಕೆ ಸಿ ರೆಡ್ಡಿ ಅವ್ರಿಗೆ ಪಟ್ಟ ಕಟ್ಬೇಕಂತಕ್ಕಂಥ ಒಂದು ಕೂಗನ್ನು ಕೂಗ್ತಾ ಏನು ಮಾಡ್ತಾರಪ್ಪ ಅಂದ್ರೆ ಬನ್ನಪ್ಪ ಪಾರ್ಕದಿಂದ ಮೈಸೂರು ಅರಮನೆಗೆ ಏನಪ್ಪ ಅಂದ್ರೆ ಚಳವಳಿಯನ್ನು ಕೈಗೊಳ್ತಾರೆ. ಕೈಗೊಳ್ತಾರ, ಕೈಗೊಂಡ ನಂತರ ಏನಾಗ್ತೈತೆ ನೋಡ್ರಿ, ಆ ನಂತರದಲ್ಲಿ ಏನಪ್ಪ ಅಂದ್ರೆ ಕನ್ನಡ ಅಲ್ಲಿ ನಂತರ ಏನಾಗ್ತದಪ್ಪ ಅಂದ್ರೆ ಅವಾಗ ಜಯಚಾಮರಾಜ ಒಡೆಯರ್ ಇರ್ತಾರೆ, ಅವ್ರನ್ನ ಕರೀತಾರೆ. ಕರೆದ ನಂತರ ಏನಪ್ಪ ಅಂದ್ರೆ ಮಾತುಕತೆ ಆಗ್ತದ. ಮಾತುಕತೆ ಆದ ನಂತರ ಏನು ಮಾಡ್ತಾರಂದ್ರೆ ಜಯಚಾಮರಾಜ ಒಡೆಯರ್ ಏನು ಮಾಡ್ತಾರಪ್ಪ ಅಂದ್ರೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿ, ಮೈಸೂರು ರಾಜ್ಯದ ರಾಜ್ಯಪಾಲರಿಗೆ ಅವರು ನೇಮಕ ಆಗ್ತಾರ್ರಿ. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಯಾರನ್ನ ನೇಮಕ ಮಾಡ್ಲಾಗ್ತದಪ್ಪ ಅಂದ್ರೆ ಕೆ ಸಿ ರೆಡ್ಡಿ ಅವರನ್ನ. ಆದ್ರೆ ಇವರು ಚುನಾವಣೆಯ ಮೂಲಕ ಆಯ್ಕೆ ಆಗಿರೋದಿಲ್ಲ. ಹಂಗೆ ಏನಪ್ಪ ಅಂದ್ರೆ ಇವ್ರನ್ನ ಕರ್ನಾಟಕದ ಮುಖ್ಯಮಂತ್ರಿಗಳಂತ ಘೋಷಣೆ ಮಾಡ್ತಾರ. ಮೊಟ್ಟ ಮೊದಲ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಪ್ಪ ಅಂದ್ರೆ ಕೆ ಸಿ ರೆಡ್ಡಿ ಅವರು. ಕರ್ನಾಟಕದ ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರೆ ಜಯ ಚಾಮರಾಜೇಂದ್ರ ಒಡೆಯರ್ ಅಂತ ನೋಡ್ತೀವಿ ನಾವು. ನಂತರ ಏನಾಗ್ತದೆ ನೋಡ್ರಿ, ನಂತರ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಕನ್ನಡ ಮಾತನಾಡ್ತಕ್ಕಂಥ ಕೆಲವು 9 ಜಿಲ್ಲೆಗಳದವು ರೀ. ಇನ್ನು ಉಳಿದಿರ್ತಕ್ಕಂಥ ಪ್ರದೇಶಗಳು ಏನು, ದಕ್ಷಿಣ ಭಾರತ ಕೆಲವೊಂದಷ್ಟು 9 ಜಿಲ್ಲೆಗಳನ್ನ ಸೇರಿಸಿ ಮೈಸೂರು ರಾಜ್ಯ ಇತ್ತು. ಇನ್ನು ಉಳಿದಿರ್ತಕ್ಕಂಥ ಪ್ರದೇಶಗಳು ಎಲ್ಲಿದ್ದು ರೀ? ಇನ್ನು ಉಳಿದಿರ್ತಕ್ಕಂಥ ಕನ್ನಡ ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ಪ್ರದೇಶಗಳು ಬೇರೆ ಬೇರೆ ಪ್ರಾಂತ್ಯದಲ್ಲಿ ಹಂಚೋಗಿದ್ದು. ಅಲ್ಲಿ ಬಾಂಬೆ ಪ್ರಾಂತ್ಯ ಅಂತ ಇತ್ತು, ಹೈದರಾಬಾದ್ ಪ್ರಾಂತ್ಯ ಇತ್ತು, ಮದ್ರಾಸ್ ಪ್ರಾಂತ್ಯ ಇತ್ತು. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಕನ್ನಡ ಮಾತನಾಡ್ತಕ್ಕಂಥ ಒಂದು ಸಂಸ್ಥೆ, ಒಂದು ಕೂರ್ಗ್ ಅಂತಕ್ಕಂಥ ಒಂದು ಏನಪ್ಪ ಅಂದ್ರೆ ಸಂಸ್ಥಾನ ಇತ್ತು. ಸಪ್ರೇಟನ ಐತ್ರಿ ಅದು, ಅದು ಯಾರು ಅದರದಲ್ಲಿ ಹಸ್ತಕ್ಷೇಪ ಮಾಡೋದು, ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಂಸ್ಥಾನ ಇತ್ತು. ಅದಕ್ಕೆ ನಮ್ಮ ಕರ್ನಾಟಕ ಕೂರ್ಗ್ ಸಂಸ್ಥಾನ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಕೂರ್ಗ್ ಸಂಸ್ಥಾನ ಏನಪ್ಪ ಅಂದ್ರೆ ಅದು ಇನ್ನೂ ಏನಪ್ಪ ಅಂದ್ರೆ ಇನ್ನೂ ಅದನ್ನು ಸೇರಿಸ್ಕೊಂಡಿರ್ಕಿಲ್ಲ ಕರ್ನಾಟಕ ರಚನೆ ಮಾಡಿ ಮೈಸೂರು ರಾಜ್ಯದೊಳಗೆ ಅದು ಇದಿರಲಿಲ್ಲ, ಸಪ್ರೇಟನೇ ಇತ್ತು. ಹಂಗೆ ಇಲ್ಲಿ ನೋಡ್ರಿ, ಯಾವುದ್ರಿ ಬಾಂಬೆ ಪ್ರಾಂತ್ಯ ಅಂತೇಳಿ, ಬಾಂಬೆ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ ಮತ್ತು ಮದ್ರಾಸ್ ಪ್ರಾಂತ್ಯ ಅಂತ ನೋಡ್ತೀವಿ. ಈ ಬಾಂಬೆ, ಹೈದರಾಬಾದ್, ಮದ್ರಾಸ್ ಪ್ರಾಂತ್ಯದಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು, ಕೆಲವು ಪ್ರದೇಶಗಳು ಏನಪ್ಪ ಅಂದ್ರೆ ಅದರಲ್ಲಿ ಹಂಚಿ ಹೋಗಿರ್ತಾವ. ಎಲ್ಲಿರ್ತಾವ್ರಿ? ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಏನಪ್ಪ ಅಂದ್ರೆ ಹಂಚಿ ಹೋಗಿರ್ತಾವ. ಸೊ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಯಾವಾಗ್ರಿ ಈ ಪ್ರದೇಶಗಳನ್ನ ಒಟ್ಟುಗೂಡಿಸ್ಬೇಕಂತ ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದೊಳಗೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವಪ್ಪ ಅಂದ್ರೆ ಆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತ ನೋಡ್ತೀವಿ. ಆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು ಯಾವಾಗಪ್ಪ ಅಂತಂದ್ರೆ 1924. ಈ ಒಂದು ಅಧಿವೇಶನದೊಳಗೆ ಏನಪ್ಪ ಅಂದ್ರೆ ಭಾಷೆ ಆಧಾರದ ಮೇಲೆ ರಾಜ್ಯವನ್ನು ರಚನೆ ಮಾಡಬೇಕಂತೇಳಿಪ್ಪ ಅಂದ್ರೆ ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗಿರ್ತದೆ ಅಷ್ಟೇ. ಮಾಡಬೇಕಂತೇನು ಪಟ್ಟ ಹಿಡಿದಿರೋದಿಲ್ಲ, ಬಟ್ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿರ್ತಾರ. ಆದ್ರೆ ಜನರಿಗೂ ಏನಪ್ಪ ಅಂದ್ರೆ ಅದು ತಲೆ ಒಳಗಿರ್ತದ. ತಲೆ ಒಳಗಿದ್ದಾಗ ಏನು ಮಾಡ್ತಾರಪ್ಪ ಅಂದ್ರೆ ಈ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಏನಾಗಿರ್ತಪ್ಪ ಅಂದ್ರೆ ನಮ್ಮ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಏನು ಹಂಚಿ ಹೋಗಿರ್ತಾವಲ್ರಿ,
ಅವಾಗ ಜನರು ಏನು ಮಾಡ್ತಾರಪ್ಪ ಅಂದ್ರೆ, ಈ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿ ಭಾಷೆ ಮಾತನಾಡ್ತಕ್ಕಂಥ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ. ಏನಂತ ಕೊಡ್ತಾರೆ ಸರ್ಕಾರಕ್ಕೆ ಏನಪ್ಪ ಅಂದ್ರೆ, ಇಲ್ಲ ಭಾಷೆ ಆಧಾರದ ಮೇಲೆ ಏನಪ್ಪ ಅಂದ್ರೆ ರಾಜ್ಯವನ್ನು ರಚನೆ ಮಾಡಿರಿ, ಭಾಷೆ ಆಧಾರದ ಮೇಲೆ ರಾಜ್ಯ ರಚನೆ ಮಾಡಿದ್ರೆ ಅಂತಂದ್ರೆ ಏನಕ್ಕಂತಂದ್ರೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಳ್ಬಿಟ್ಟು ಇಲ್ಲಿ ಜನರು ಏನು ಮಾಡ್ತಾರಪ್ಪ ಅಂತಂದ್ರೆ ಸರ್ಕಾರದ ಮೇಲೆ ಏನಪ್ಪ ಅಂದ್ರೆ ಒತ್ತಡವನ್ನು ತರ್ತಾರೆ. ಯಾವುದಕ್ಕೆ? ಭಾಷೆ ಆಧಾರದ ಮೇಲೆ ರಚನೆಯನ್ನು ಮಾಡಲಿಕ್ಕೆ. ಹಾಗಾದ್ರೆ ಸರ್ಕಾರದ ಮೇಲೆ ಭಾಷೆಯ ಏನು ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡುವ ಉದ್ದೇಶ ಸಂಬಂಧ ಏನು ಮಾಡ್ತಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಯಾಕಂತಂದ್ರೆ ಸಮಿತಿಗಳನ್ನ ಒಮ್ಮಿಗೆ ಅವ್ರಿಗೆ ಜನರು ಮನವಿ ಕೊಟ್ಟರು ಸರ್ಕಾರಕ್ಕೆ ಅಂತಂದ್ರೆ ಒಮ್ಮಿಗೆ ಹೋಗಿ ಏನಪ್ಪ ಅಂದ್ರೆ ರಾಜ್ಯ ರಚನೆ ಮಾಡಕ್ಕೆ ಬರೋದಿಲ್ಲ ಇಲ್ಲಿ. ಹೌದಿಲ್ರಿ? ಅದಕ್ಕೆ ಸರ್ಕಾರ ಏನು ಮಾಡ್ತದಪ್ಪ ಅಂದ್ರೆ ಇವುಗಳನ್ನ ಕುಲಂಕುಷವಾಗಿ ಚರ್ಚೆ ಮಾಡುವ ಉದ್ದೇಶದಿಂದಾಗಿ ಏನಪ್ಪ ಅಂದ್ರೆ ಸರ್ಕಾರ ಕೆಲವೊಂದಷ್ಟು ಸಮಿತಿಗಳನ್ನ ನೇಮಕ ಮಾಡ್ತದ. ಏನು ನೇಮಕ ಮಾಡ್ತದಪ್ಪ ಅಂದ್ರೆ ಭಾಷಾ ಪುನರ್ವಿಂಗಡನಾ ಕೇಂದ್ರ ಸರ್ಕಾರದ ನೇಮಕವಾದ ಸಮ ಅಂದ್ರೆ ಭಾಷಾ ಪುನರ್ವಿಂಗಡನೆಗಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ಸಮಿತಿಗಳಂತ ನೋಡ್ತೀವಿ. ಇಲ್ಲಿ ಭಾಷಾ ಪುನರ್ವಿಂಗಡನೆಗೆ ನೇಮಕ ಮಾಡಿರ್ತಕ್ಕಂಥ ಸಮಿತಿಗಳು ಒಂದನೇದ್ದು ಯಾವುದಪ್ಪ ಅಂತಂದ್ರೆ ನಾವಿಲ್ಲಿ SK ದಾರ್ ಆಯೋಗ ಅಂತ ನೋಡ್ತೀವಿ. SK ದಾರ್ ಸಮಿತಿ ಅಥವಾ SK ದಾರ್ ಆಯೋಗ ಭಾಷಾ ಪುನರ್ವಿಂಗಡನೆ ಉದ್ದೇಶದಿಂದಾಗಿ ನೇಮಕಗೊಂಡ ಮೊದಲ ಸಮಿತಿ ಯಾವುದಪ್ಪ ಅಂದ್ರೆ SK ದಾರ್ ಸಮಿತಿ. ಹಾಗಾದ್ರೆ ಈ SK ದಾರ್ ಸಮಿತಿಯನ್ನು ಸರ್ಕಾರ ಯಾವಾಗ ನೇಮಕ ಮಾಡ್ತದ್ರಿ? July 17, 1948 ನೇಮಕ ಮಾಡ್ತದ. ಹಾಗಾದ್ರೆ ಇದರೊಳಗೆ ಇಬ್ಬರು ಸದಸ್ಯರು ಇರ್ತಾರ, ಒಬ್ರು JN ಲಾಲ್ ಮತ್ತು ಪನ್ನಲಾಲ್. ಹಾಗಾದ್ರೆ ಇದ್ರ ಅಧ್ಯಕ್ಷರು ಯಾರಪ್ಪ ಅಂದ್ರೆ SK ದಾರ್ ಅವರೇ ಇದ್ರ ಅಧ್ಯಕ್ಷರು ಇರ್ತಾರ. ಆದ್ರೆ ಸದಸ್ಯರು ಯಾರಪ್ಪ ಅಂದ್ರೆ JN ಲಾಲ್ ಮತ್ತು ಪನ್ನಲಾಲ್ ಅಂತಕ್ಕಂಥ ಇಬ್ಬರು ಸದಸ್ಯರು ಇರ್ತಾರ. ಸದಸ್ಯರು ಪನ್ನಲಾಲ್ ಮತ್ತು JN ಲಾಲ್ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ SK ದಾರ್ ಅವರು ಕೂಡಿಕೊಂಡು ಏನಪ್ಪ ಅಂದ್ರೆ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯನ್ನು ಮಾಡಿದ ನಂತರ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾರೆ. ಯಾವಾಗ ಕೊಡ್ತಾರೆ ಸರ್ಕಾರಕ್ಕೆ? December 10, 1948 ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾರ. ವರದಿಯನ್ನು ಕೊಟ್ಟು ಏನ್ ಮಾಡ್ತಾರೆ? ಇದ್ರೊಳಗೆ ಏನಂತ ಶಿಫಾರಸು ಮಾಡಿರ್ತಾರ? ವರದಿಯೊಳಗೆ ಏನಂತ ಶಿಫಾರಸು ಮಾಡ್ತಾರ? ಇದು ಆಡಳಿತ ಏನಪ್ಪ ಅಂದ್ರೆ ಭಾಷೆ ಆಧಾರದ ಮೇಲೆ ಏನಪ್ಪ ಅಂದ್ರೆ ರಾಜ್ಯಗಳನ್ನು ರಚನೆ ಮಾಡೋದು ಬೇಡ, ಕೇವಲ ಆಡಳಿತದ ದೃಷ್ಟಿ ಇಟ್ಟುಕೊಂಡು ಏನಪ್ಪ ಅಂದ್ರೆ ರಾಜ್ಯ ರಚನೆಗೆ ಏನಪ್ಪ ಅಂದ್ರೆ ಅದು ಶಿಫಾರಸು ಮಾಡ್ತದ. ನಾವು ಏನಾಗುತ್ತೆ ಅಂತಂದ್ರೆ ಭಾಷೆ ಆಧಾರದ ಮೇಲೆ ಏನಾದರೂ ರಾಜ್ಯ ರಚನೆ ಮಾಡಿವಪ್ಪ ಅಂದ್ರೆ ಜನರಲ್ಲಿ ಏನಪ್ಪ ಅಂದ್ರೆ ಸಂಕುಚಿತ ಮನೋಭಾವನೆ ಬೆಳೀತದ, ಜನರಲ್ಲಿ ಪ್ರಾಂತೀಯತೆ ಮನೋಭಾವನೆ ಬೆಳೀತದ, ಐಕ್ಯತೆ ಅಂತಕ್ಕಂಥದ್ದು ಜನರಲ್ಲಿ ಇರೋದಿಲ್ಲ. ಆ ಉದ್ದೇಶದಿಂದ ಏನಪ್ಪ ಅಂದ್ರೆ ಭಾಷೆ ಆಧಾರದ ಮೇಲೆ ರಾಜ್ಯ ರಚನೆ ಮಾಡೋದು ಬೇಡ, ಕೇವಲ ಆಡಳಿತದ ದೃಷ್ಟಿಟ್ಟು ಒಂದು ರಾಜ್ಯ ರಚನೆಯನ್ನು ಮಾಡೋ ಅಂತ ತಿಳ್ಕೊಂಡ್ಬಿಟ್ಟು ಏನಪ್ಪ ಅಂದ್ರೆ ಇದು ಆಡಳಿತದ ದೃಷ್ಟಿಯಿಂದ ರಾಜ್ಯ ರಚನೆಗೆ ಶಿಫಾರಸು ಮಾಡ್ತದ. ಹಾಗಾದ್ರೆ ಈ ವರದಿಯನ್ನ ಯಾವ್ದ್ರೂ SK ದಾರ್ ಅವರ ವರದಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಜನರು ತಿರಸ್ಕಾರ ಮಾಡ್ತಾರೆ. ಯಾಕೆ ಇದನ್ನು ತಿರಸ್ಕಾರ ಮಾಡ್ತಾರಪ್ಪ ಅಂದ್ರೆ ಅದು ಭಾಷೆ ಆಧಾರದ ಮೇಲೆ ರಾಜ್ಯ ರಚನೆ ಬೇಡ ಅಂತ ಏನು ತಿರಸ್ಕಾರ ಮಾಡ್ತದೆ? ಜನರು ಇದನ್ನು ಒಪ್ಕೋದಿಲ್ಲ ಈ ವರದಿಯನ್ನು. ಜನರು ಯಾವಾಗ ಈ ವರದಿಯನ್ನು ಒಪ್ಕೋದಿಲ್ಲರಿ, ಮತ್ತೆ ಸರ್ಕಾರಕ್ಕೆ ಏನು ಮಾಡ್ತಾರೆ ಅಂದ್ರೆ ವರದಿಯನ್ನು ಸಲ್ಲಿಸ್ತಾರ. ವರದಿಯನ್ನು ಸಲ್ಲಿಸಿದಾಗ ಮತ್ತೆ ಸರ್ಕಾರ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡ್ತದೆ. ಯಾವ ಸಮಿತಿ ರೀ? JVP ಆಯೋಗ ಅಥವಾ JVP ಸಮಿತಿ ಅಂತೇಳಿ. JVP ಅಂದ್ರೆ ಜೆ ಅಂತಂದ್ರೆ ಜವಾಹರ್ಲಾಲ್ ನೆಹರು, ಜೆ ಅಂತಂದ್ರೆ ಏನ್ರಿ ಜಯ ಅಂದ್ರೆ ಜವಾಹರ್ಲಾಲ್ ನೆಹರು, ನೆಕ್ಸ್ಟ್ ವಿ ಅಂದ್ರೆ ವಲ್ಲಭಾಯಿ ಪಟೇಲ್, ಪಿ ಅಂದ್ರೆ ಏನ್ರಿ ಪಟ್ಟಾಭಿ ಸೀತಾರಾಮಯ್ಯ. ವಲ್ಲಭಾಯಿ ಪಟೇಲ್ ಪಿ ಅಂದ್ರೆ ಏನ್ರಿ ಪಟ್ಟಾಭಿ ಸೀತಾರಾಮಯ್ಯ. ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ, ಪಟ್ಟಾಭಿ ಸೀತಾರಾಮಯ್ಯ ಈ ಮೂರು ಜನರು ಏನಪ್ಪ ಅಂತಂದ್ರೆ ಇದಕ್ಕೆ ಸದಸ್ಯರು ಇರ್ತಾರೆ. ಅಧ್ಯಕ್ಷರು ಇರೋದಿಲ್ಲರಿ JVP ಸಮಿತಿ ಅಥವಾ ಆಯೋಗದಲ್ಲಿ ಯಾರೂ ಅಧ್ಯಕ್ಷರಂಗಿಲ್ಲ. ಇದು ತ್ರಿಸದಸ್ಯ ಪೀಠ ಇರ್ತದ್ರಿ. ಇದು ತ್ರಿಸದಸ್ಯ ಆಯೋಗ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಆ ತ್ರಿಸದಸ್ಯ ಆಯೋಗದಲ್ಲಿ ಜವಾಹರ್ಲಾಲ್ ನೆಹರು, ಪಟ್ಟಾಭಿ ಸೀತಾರಾಮಯ್ಯ, ವಲ್ಲಭಾಯಿ ಪಟೇಲ್ ಮೂರು ಮಂದಿ ಏನಪ್ಪ ಅಂದ್ರೆ ಸದಸ್ಯರು ಇರ್ತಾರ. ಹಾಗಾದ್ರೆ JVP ಆಯೋಗವನ್ನು ನೇಮಕ ಮಾಡಿದ್ದು ಯಾವಾಗಪ್ಪ ಅಂದ್ರೆ December 1948 ಈ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಸಮಿತಿ ನೇಮಕ ಮಾಡಿ ಏನ್ ಮಾಡ್ತಂದ್ರೆ ಈ ಮೂರು ಜನ ಕೂಡ್ಕೊಂಡು ಏನ್ ಮಾಡ್ತಾರೆ, ಸದಸ್ಯರು ಕೂಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಅಧ್ಯಕ್ಷರು ಇರಲಿಲ್ಲರಿ, ಇದಕ್ಕೆ ಗೊತ್ತಿರ್ಬೇಕು. ಈಗ ಒಂದು ಸಮಿತಿಗೆ ಯಾರು ಅಧ್ಯಕ್ಷರು ಇರಲಿಲ್ಲ ಅಂತ ನೋಡ್ತೀವಿ. ಇದೊಂದು ತ್ರಿಸದಸ್ಯ ಪೀಠವಾಗಿತ್ತು. ಏನ್ರಿ ತ್ರಿಸದಸ್ಯ ಪೀಠ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಈ ಒಂದು ಆಯೋಗ ಸರ್ಕಾರಕ್ಕೆ ವರದಿಯನ್ನು ಯಾವಾಗ ಸಲ್ಲಿಸದ ಏಪ್ರಿಲ್ 1, 1949 ಏನಪ್ಪಂದ್ರೆ ಸರ್ಕಾರಕ್ಕೆ ಈ ಒಂದು ಆಯೋಗ ಏನಪ್ಪಂದ್ರೆ ವರದಿಯನ್ನು ಸಲ್ಲಿಸಿ ಏನಪ್ಪಂದ್ರೆ ಇದು ಏನಂತೇಳಿ ವರದಿ ಸಲ್ಲಿಸಿದ ವರದಿಯೊಳಗೆ ಏನಂತ ಶಿಫಾರಸು ಮಾಡಿರ್ತಾರಪ್ಪ ಅಂದ್ರೆ ಯಾವುದು JVP ಆಯೋಗ ಏನಂತ ಶಿಫಾರಸು ಮಾಡಿತ್ತಪ್ಪ ಅಂದ್ರೆ ಇದು ಸೇಮ್ ಅದೇ ಹೇಳಿರ್ತದೆ. ಏನು ಇದು ಆಡಳಿತದ ದೃಷ್ಟಿಯಿಂದ ರಾಜ್ಯ ರಚನೆಗೆ ಶಿಫಾರಸು ಮಾಡ್ತದ. ಆಡಳಿತದ ದೃಷ್ಟಿಯಿಂದಾಗಿ ಏನಪ್ಪಂದ್ರೆ ಇದು ಏನಪ್ಪಂದ್ರೆ ಶಿಫಾರಸು ಮಾಡ್ತಾ ಆಡಳಿತದ ದೃಷ್ಟಿ ಇಟ್ಕೊಂಡು ಏನಪ್ಪಂದ್ರೆ ರಾಜ್ಯವನ್ನು ರಚನೆ ಮಾಡೋಣ ಹೊರತು ಭಾಷೆ ಆಧಾರದ ಮೇಲೆ ರಾಜ್ಯ ರಚನೆ ಬೇಡ ಅಂತ ಏನು ಮಾಡ್ತದಪ್ಪ ಅಂದ್ರೆ JVP ಆಯೋಗನು ಏನಪ್ಪಂದ್ರೆ ಭಾಷೆ ಆಧಾರದ ಮೇಲೆ ರಾಜ್ಯ ರಚನೆಗೆ ತಿರಸ್ಕಾರ ಮಾಡ್ತದ. ಏನ್ ಮಾಡ್ತದ್ರಿ? ತಿರಸ್ಕಾರವನ್ನ ಮಾಡ್ತದ. ಇದೇ ಸಂದರ್ಭದಲ್ಲಿ ಯಾವಾಗ JVP ಆಯೋಗವನ್ನ JVP ಆಯೋಗವು
ಏನೋ ಭಾಷಾ ಪುನರ್ ಭಾಷೆ ಆಧಾರದ ಮೇಲೆ ರಾಜ್ಯ ರಚನೆ ತಿರಸ್ಕಾರ ಮಾಡ್ತದ, ಅದೇ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಒಂದು ಘಟನೆ ನಡೆದಿರ್ತಾರೆ ದಕ್ಷಿಣ ಭಾರತದೊಳಗೆ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ, ಇಲ್ಲಿ ನೋಟ್ ಅಂತ ಬರ್ಸೇನ್ರಿ ನಾ. ಇದನ್ನ ನಮ್ಮ ಹುಡುಗರಿಗೆ ಬಹಳ ಅದ್ಭುತವಾಗಿ ಈ ಒಂದು ಅಧ್ಯಾಯ ಹೇಳಿದ್ರು. ಈ ಅಧ್ಯಾಯದ ಮೇಲೆ ಬಹಳ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಯಾಕಂದ್ರೆ ಇದು ಇನ್ನೂ ನಿಮ್ಗೆ ಆನ್ಲೈನ್ದಾಗ ಇನ್ನೊಂದು ನಿಮ್ಗೆ ಫಾಸ್ಟ್ ಅನಿಸ್ತಿರ್ಬೋದು. ಯಾರಿಗೆ ನಿಮ್ಗೆ ಭಾಳ ಫಾಸ್ಟ್ ಅನಿಸ್ತದ ಅಥವಾ ಅದನ್ನು ಏನು ಮಾಡಿರಿ, ಪಾಸ್ ಮಾಡಿರಿ. ಭಾಳ ಅದ್ಭುತವಾಗಿರ್ತಕ್ಕಂಥ ನೋಟ್ಸ್ ಆಯ್ತಿರಿ ಇದು. ನಾನೇ ಸ್ವಂತ ನೋಟ್ಸ್ ಮಾಡಿ ಇದನ್ನು ನಾನು ಇಲ್ಲಿ ಆಫ್ಲೈನ್ದೊಳಗೆ ಕ್ಲಾಸ್ ಹೇಳಿದ್ವು ನೋಟ್ಸ್ ರೀ ಇದು. ಯಾಕಂತಂದ್ರೆ ಇದರಿಂದ ಏನಪ್ಪ ಅಂದ್ರೆ ಭಾಳ ಪ್ರಶ್ನೆಗಳು ಬಂದಿರ್ತಾವೆ, ಭಾಳ ಬಂದಿದ್ದಾವೆ ಇಲ್ಲಿವರೆಗೆ. ಅದಕ್ಕೆ ಇದೇನಪ್ಪ ಅಂದ್ರೆ ಸರಿಯಾಗಿ ಒಂದು ಸ್ವಲ್ಪ ಪಾಸ್ ಮಾಡಿ ನೋಟ್ಸ್ ಮಾಡ್ಕೋತಿದ್ರೆ ನೋಟ್ಸ್ ಮಾಡ್ಕೊಡ್ರಿ. ಹೌದ್ರಿ, ಇಲ್ಲಿ ನೋಡ್ರಿ, ನೀವು ನೋಟ್ ಅಂತ ಐತ್ರಿ. ಇಲ್ಲಿ ನೋಡಿ ಏನಂತಂದ್ರೆ ದಕ್ಷಿಣ ಭಾರತದಲ್ಲಿ ತೆಲುಗು ಭಾಷೆನೇ ಮಾತನಾಡ್ತಕ್ಕಂಥ ಜನರು ಏನಪ್ಪ ಅಂದ್ರೆ ಇಲ್ಲಿ ಮಾತನಾಡುವ ಭಾಷಿಕರು ಒಂದು ಏನಪ್ಪ ಅಂದ್ರೆ ಒಟ್ಟುಗೂಡಿ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಶ್ರೀ ಪಟ್ಟಿ ಶ್ರೀರಾಮಲ್ಲವರ ನೇತೃತ್ವದೊಳಗೆ, ಶ್ರೀ ಪಟ್ಟಿ ಶ್ರೀರಾಮಲ್ಲವರ ನೇತೃತ್ವದೊಳಗೆ ಏನಾಗ್ತಿರ್ತಪ್ಪ ಅಂದ್ರೆ ಇಲ್ಲಿ ತೆಲುಗು ಭಾಷೆ ಮಾತನಾಡ್ತಕ್ಕಂಥ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಆಂಧ್ರ ರಾಜ್ಯ ರಚನೆ ಮಾಡ್ಬೇಕಂತೇಳಿ. ಏನು ರಚನೆ ಮಾಡಿದ್ರಿ, ಆಂಧ್ರ ರಾಜ್ಯ ಆಂಧ್ರ ಪ್ರದೇಶ ರಾಜ್ಯವನ್ನು ರಚನೆ ಮಾಡ್ಬೇಕಂತ ತಿಳ್ಕೊಂಡ್ಬಿಟ್ಟು ಏನು ಮಾಡಿರ್ತಾರಪ್ಪ ಅಂದ್ರೆ ಶ್ರೀ ಪಟ್ಟಿ ಶ್ರೀರಾಮಲ್ಲವರು ಏನಪ್ಪ ಅಂದ್ರೆ ಉಪವಾಸಕ್ಕೆ ಕುಂತಿರ್ತಾರೆ. ಎದಕ್ಕೆ ಕುಂತಿರ್ತಾರೆ, ಉಪವಾಸ ಸತ್ಯಾಗ್ರಹ ಏನು ಮಾಡ್ತಿರ್ತಾರಂದ್ರೆ ಮಾಡ್ತಿರ್ತಾರ. ಅದೇ ಸಂದರ್ಭದಲ್ಲಿ ಇವ್ರು ನೋಡ್ರಿ, ಯಾವ ಎಲ್ಲಿಂದ ಎಲ್ಲಿವರೆಗೆ ಇವ್ರು ನೋಡ್ರಿ ಎಷ್ಟು ದಿನಗಳ ಕಾಲ ಉಪವಾಸ ಮಾಡಿದಿರಪ್ಪ ಅಂತಂದ್ರೆ ಸುಮಾರು ಪಟ್ಟಿ ಶ್ರೀರಾಮಲ್ಲವರು ಏನಪ್ಪ ಅಂದ್ರೆ 58 ದಿನಗಳ ಕಾಲ ಉಪವಾಸ ಮಾಡ್ತಾರೆ. ಎಷ್ಟು ದಿನಗಳ ಕಾಲ ರೀ, 58 ದಿನಗಳ ಕಾಲ ಉಪವಾಸ ಮಾಡಿ ಏನಾಗ್ತದಪ್ಪ ಅಂದ್ರೆ ಇವರು ಉಪವಾಸ ಮಾಡಿ ಏನಪ್ಪ ಅಂದ್ರೆ ಮರಣವನ್ನು ಹೊಂದುತ್ತಾರೆ. ಇದನ್ನು ಕ್ವಶನ್ಸ್ ಭಾಳ ಸಲ ಕೇಳಿದನ್ರಿ, ಏನ್ರಿ ಆಂಧ್ರ ರಾಜ್ಯ ರಚನೆಗೆ ಶ್ರೀ ಪೊಟ್ಟಿ ಶ್ರೀರಾಮಲ್ಲವರು ಎಷ್ಟು ದಿನಗಳ ಕಾಲ ಉಪವಾಸ ಮಾಡಿ ಮರಣ ಹೊಂದಿದರು? 58 ದಿನಗಳ ಕಾಲ ಉಪವಾಸ ಮಾಡಿ ಮರಣ ಹೊಂದಿದರು ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ ಸರ್. ಓಕೆ, ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ. ಹಾಗಾದ್ರೆ ಎಷ್ಟು ದಿನಗಳ ಕಾಲ ಇವರು ಉಪವಾಸ ಕುಂತಿರ್ತಾರೆ, ಯಾವಾಗ ಕುಂದಿರ್ತಾರೆ ನೋಡ್ರಿ, 19 1959 19 1959 ಎಲ್ಲಿವರೆಗೆ? ಡಿಸೆಂಬರ್ 15 1950 ಸುಮಾರು ಎಷ್ಟು ದಿನಗಳ ಕಾಲಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಸುಮಾರು 58 ದಿನಗಳ ಕಾಲ ಒಟ್ಟ. ಡೇಟ್ ಅದನ್ನು ಕೇಳಿದ್ದಪ್ಪ ಅಂದ್ರೆ ಡೇಟು ಸಹ ಐತೆ ಅಂದ್ರೆ ಇಲ್ಲಿ ಬರೆದಿದ್ದೇನೆ ರೀ, 19 1950 ಡಿಸೆಂಬರ್ 15 1950 ಎಷ್ಟು ದಿನಗಳ ಕಾಲ ನಿರಂತರವಾಗಿ 58 ದಿನಗಳ ಕಾಲ ಉಪವಾಸ ಮಾಡಿ ಮರಣ ಹೊಂತಾರೆ. ಮರಣ ಹೊಂದಿದ ನಂತರ ಏನಪ್ಪ ಅಂತಂದ್ರೆ ಇವ್ರು ಏನಾಗ್ತದೆ ಅಂದ್ರೆ ಜನರು ಮತ್ತಷ್ಟು ಏನಪ್ಪ ಅಂದ್ರೆ ದಂಗೆ ಹೇಳ್ತಾರೆ. ಇವರ ಮರಣದ ನಂತರ ಏನಪ್ಪ ಅಂದ್ರೆ ಇಲ್ಲಿ ಹೋರಾಟ ಏನಪ್ಪ ಅಂದ್ರೆ ತೀವ್ರಗತಿಯನ್ನು ಪಡ್ಕೊಳ್ತದೆ. ತೀವ್ರಗತಿಯನ್ನು ಪಡ್ಕೊಂಡ ನಂತರ ಏನಪ್ಪ ಅಂದ್ರೆ ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನು ಕೂಲಂಕುಷವಾಗಿ ಚರ್ಚೆಯನ್ನು ಮಾಡ್ತದೆ. ಚರ್ಚೆಯನ್ನು ಮಾಡಿ ಏನು ಮಾಡ್ತದೆ ಅಂದ್ರೆ ತೆಲುಗು ಭಾಷೆಯ ಮಾತನಾಡ್ತಕ್ಕಂಥ ಜನರನ್ನು ಒಟ್ಟುಗೂಡಿಸಿ ಏನು ಮಾಡ್ತಾರಪ್ಪ ಅಂದ್ರೆ ಅಕ್ಟೋಬರ್ 1 1953 ಆಂಧ್ರ ಪ್ರದೇಶ ರಾಜ್ಯವನ್ನು ಏನು ಮಾಡ್ತಾರಪ್ಪ ಅಂದ್ರೆ ರಚನೆಯನ್ನು ಮಾಡ್ತಾರೆ. ಯಾವಾಗ್ರಿ ಹಾಗಾದ್ರೆ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗಿದ್ದು ಯಾವಾಗಪ್ಪ ಅಂದ್ರೆ ಅಕ್ಟೋಬರ್ 1 1953. ಡೇಟ್ ಭಾಳ ಇಂಪಾರ್ಟೆಂಟ್ ರೀ, ಡೇಟ್ ನೆನಪಿಟ್ಕೋಬೇಕ್ರಿ. ಯಾಕಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾಷೆಯ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ರಾಜ್ಯ, ಮೊಟ್ಟ ಮೊದಲ ರಾಜ್ಯ ಯಾವ್ದಪ್ಪ ಅಂದ್ರೆ ಆಂಧ್ರ ಪ್ರದೇಶ ಅಂತ ನೋಡ್ತೀವಿ. ಸೊ ಆ ಕಾರಣದಿಂದಾಗಿ ಅದರ ಡೇಟು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅಕ್ಟೋಬರ್ 1 1953 ಏನಪ್ಪಂದ್ರೆ ಆಂಧ್ರ ರಾಜ್ಯ ರಚನೆಯನ್ನು ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ರೆ ಭಾಷೆಯ ಆಧಾರದ ಮೇಲೆ ಭಾರತದಲ್ಲಿ ರಚನೆಯಾದ ಮೊಟ್ಟ ಮೊದಲ ರಾಜ್ಯ ಯಾವಪ್ಪ ಅಂದ್ರೆ ಆಂಧ್ರ ಪ್ರದೇಶ. ಯಾವ್ದ್ರಿ ಆಂಧ್ರ ಪ್ರದೇಶ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಿ, ಇಲ್ಲಿ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗ್ತದೆ. ಯಾವ ರಾಜ್ಯರೇ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗ್ತದೆ. ಬಟ್ ಅಲ್ಲಿ ಆಂಧ್ರ ಪ್ರದೇಶ ಭಾಷೆ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ಮೊದಲ ರಾಜ್ಯ ಅಂತೀವಿ. ಯಾವಾಗ ಆಂಧ್ರ ಪ್ರದೇಶ ಭಾಷೆ ಆಧಾರದ ಮೇಲೆ ರಚನೆ ಮಾಡ್ತಾರಲ್ರಿ, ಉಳಿದಿರ್ತಕ್ಕಂಥ ಭಾಷೆ ಉಳಿದ ಭಾಷೆ ಬೇರೆ ಭಾಷೆ ಮಾತನಾಡ್ತಕ್ಕಂಥ ಜನರು ಏನಪ್ಪ ಅಂದ್ರೆ ಸುಮ್ಮನೆ ಕುಂಡ್ರಂಗಿಲ್ಲ. ಮತ್ತು ಜನರಿಗೆ ಅವರು ಏನಪ್ಪ ಅಂದ್ರೆ ತಕ್ರಾರು ಸರ್ಕಾರದ ಮುಂದೆ ತಕ್ರಾರು ತೆಗಿತಾರ ಇಲ್ಲ, ಭಾಷೆ ಆಧಾರದ ಮೇಲೆ ಆಂಧ್ರ ಪ್ರದೇಶ ರಾಜ್ಯವನ್ನು ರಚನೆ ಮಾಡಿದ್ರಿ ಆದ್ರೆ ನಮ್ಮ ರಾಜ್ಯ ಯಾಕೆ ರಚನೆ ಆಗುವುದಿಲ್ಲ? ನಾವು ಕನ್ನಡ ಮಾತನಾಡೋರು, ನಮ್ಮ ರಾಜ್ಯ ರಚನೆ ಮಾಡ್ರಿ. ಮರಾಠಿ ಮಾತನಾಡೋರು, ಮರಾಠಿ ರಾಜ್ಯ ರಚನೆ ಮಾಡಿದ್ರಿ. ಗುಜರಾತಿ, ಗುಜರಾತಿ ರಚನೆ ಮಾಡ್ರಿ. ಮಲಯಾಳಂ, ಕೇರಳ ರಾಜ್ಯ ರಚನೆ ಮಾಡ್ರಿ. ಹಿಂಗೆಲ್ಲವೂ ಹೋರಾಟಗಳು ಏನಪ್ಪ ಅಂದ್ರೆ ಮತ್ತೆ ಏನಪ್ಪ ಅಂದ್ರೆ ತೀವ್ರಗತಿಯನ್ನು ಪಡ್ಕೊಳ್ತಾವ. ಅವಾಗ ಮತ್ತೆ ಸರ್ಕಾರ ಮತ್ತೊಂದು ಏನಪ್ಪ ಅಂದ್ರೆ ಸಮಿತಿಯನ್ನು ನೇಮಕ ಮಾಡ್ತದೆ. ಯಾವುದಪ್ಪ ಅಂದ್ರೆ ಪಜಲ್ ಅಲಿ ಆಯೋಗ ಅಂತೇಳಿ. ಯಾವ ಆಯೋಗ ರೀ? ಪಜಲ್ ಅಲಿ ಆಯೋಗ. ಹಾಗಾದ್ರೆ ಪಜಲ್ ಅಲಿ ಆಯೋಗ ಯಾವಾಗ ಇದನ್ನು ನೇಮಕ ಮಾಡ್ತಾರಪ್ಪ ಅಂದ್ರೆ ಡಿಸೆಂಬರ್ 1953 ಅಂದ್ರೆ ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಇದು ಮಾಡ್ರಿ, 53 ಆಗ್ಬೇಕ್ರಿ. ಎಷ್ಟ್ರಿ 53 ಡಿಸೆಂಬರ್ 1953 ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಪಜಲಲ್ಲಿ ಅಂತಕ್ಕಂಥ ಒಂದು ಆಯೋಗವನ್ನು ಏನು ಮಾಡ್ತಾರಪ್ಪ ಅಂದ್ರೆ ನೇಮಕ ಮಾಡ್ತಾರೆ.
ಪಜಲ್ ಅಲ್ಲಿ ಸಮಿತಿ ಅಥವಾ ಪಜಲ್ ಅಲ್ಲಿ ಆಯೋಗ ಅಂತ ನೋಡ್ತೀವಿ. ಪಜಲ್ ಅಲ್ಲಿ ಆಯೋಗವನ್ನೇ ಅಂತಂದ್ರೆ ನೇಮಕ ಮಾಡ್ತಾರೆ. ಇದ್ರೊಳಗೆ ಇಬ್ಬರು ಅಧ್ಯಕ್ಷರಿರ್ತಾರ. ಇದಕ್ಕೆ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಒಬ್ಬರು ಪಜಲ್ ಅಲ್ಲಿ ಅವರು. ಪಜಲ್ ಅಲ್ಲಿ ಆಯೋಗದ ಅಧ್ಯಕ್ಷರು ಯಾರಂತ ಸಮಿತಿ ಅಧ್ಯಕ್ಷರು ಪಜಲ್ ಅಲ್ಲಿ ಅಂತ ನೋಡ್ತೀವಿ. ಸದಸ್ಯರು ಯಾರಿರ್ತಾರಪ್ಪ ಅಂದ್ರೆ ಎಚ್ ಎನ್ ಕುಂಜ್ರು ಮತ್ತು ಏನ್ ಬಂದ್ರ ಇನ್ನೊಬ್ರು ಕೆ ಎಂ ಪಣಿಕರ್ ಅಂತೇಳಿ. ಕೆ ಎಂ ಪಣಿಕರ್ ಮತ್ತು ಇನ್ನೊಬ್ರು ಯಾರಪ್ಪ ಅಂದ್ರೆ ಎಚ್ ಎನ್ ಕುಂಜ್ರು ಅವರು ಏನಪ್ಪಂದ್ರ ಪಜಲ್ ಅಲ್ಲಿ ಆಯೋಗದ ಇವರು ಸದಸ್ಯರು ಇರ್ತಾರ. ಈ ಸದಸ್ಯರು ಮತ್ತು ಏನಪ್ಪಂದ್ರ ಪಜಲ್ ಅಲ್ಲಿ ಅವರು ಕೂಡ್ಕೊಂಡು ಏನ್ ಮಾಡ್ತಾರ ಅಂದ್ರೆ ಕುಲಂಕುಷವಾಗಿ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯನ್ನು ಮಾಡಿ ಮತ್ತೇನ್ ಬಂತಂದ್ರೆ ವರದಿ ತಯಾರು ಮಾಡ್ತಾರೆ. ವರದಿ ತಯಾರು ಮಾಡ್ತಾರ, ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ವರದಿ ಸಲ್ತಾರ. ಹಾಗಾದ್ರೆ ಪಜಲ್ ಅಲ್ಲಿ ಆಯೋಗವು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು ಯಾವಪ್ಪ ಅಂದ್ರೆ ಸೆಪ್ಟೆಂಬರ್ 30, 1955. ರೀ ಇದು 55 ಸೆಪ್ಟೆಂಬರ್ 55 1955 ಅಂತ ನೋಡ್ತೀವಿ. 1955 ಸೆಪ್ಟೆಂಬರ್ 30 ಏನಪ್ಪಂದ್ರೆ ಇದು ಸರ್ಕಾರಕ್ಕೆ ಏನು ಮಾಡ್ತದಪ್ಪ ಅಂದ್ರೆ ವರದಿಯನ್ನು ಸಲ್ಲಿಸ್ತದೆ. ವರದಿಯನ್ನು ಸಲ್ಲಿಸಿ ಏನು ಮಾಡ್ತದೆ, ಈ ಅದು ವರದಿ ಒಳಗೆ ಏನಂತ ಶಿಫಾರಸು ಮಾಡಿರ್ತದಪ್ಪಂದ್ರೆ ಈಗಾಗಲೇ ಮೊದಲು ಏನಾಗಿರ್ತಾವಪ್ಪ ಅಂದ್ರೆ ನಮಗೆ ಭಾರತಕ್ಕೆ ಸ್ವತಂತ್ರ ಬಂದಾಗ ಒಟ್ಟು ಟೋಟಲ್ ಭಾರತ ಒಳಗೆ ಎಷ್ಟಂದ್ರೆ 29 ರಾಜ್ಯಗಳಿರ್ತಾವ. ಆ 29 ರಾಜ್ಯಗಳನ್ನ ಏನು ಮಾಡಿರ್ತಾರಪ್ಪ ಅಂದ್ರೆ ಬ್ರಿಟಿಷ್ ಸರ್ಕಾರ ಆಡಳಿತದ ದೃಷ್ಟಿ ಇಟ್ಕೊಂಡು ಏನು ಮಾಡ್ತಂದ್ರೆ 4 ಭಾಗಗಳಾಗಿ ವಿಂಗಡಣೆ ಮಾಡಿರ್ತಾರೆ. 4 ಭಾಗಗಳಾಗಿ ಎಷ್ಟು ಭಾಗಗಳಾಗಿ 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಎಷ್ಟು ರಾಜ್ಯಗಳನ್ನ? 29 ರಾಜ್ಯಗಳನ್ನು. ಆದರೆ ಈ ಪಜಲ್ ಅಲ್ಲಿ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಿದಾಗ ಏನು ಮಾಡ್ತದಪ್ಪ ಅಂದ್ರೆ 4 ವಿಭಾಗದ 29 ರಾಜ್ಯಗಳನ್ನು ಏನು ಮಾಡ್ಬೇಕ್ರಿ, ರದ್ದುಪಡಿಸಬೇಕು. ರದ್ದುಪಡಿಸಿ ಏನು ಮಾಡ್ತಂದ್ರೆ ಭಾಷೆಯ ಆಧಾರದ ಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ಏನು ಮಾಡ್ದಪ್ಪ ಅಂದ್ರೆ ಈ ವರದಿ ಒಳಗೆ ಶಿಫಾರಸು ಮಾಡ್ತದೆ. ಎಷ್ಟು ರಾಜ್ಯಗಳ್ರಿ ಇದ್ದಿರ್ತಕ್ಕಂಥ ಈ 29 ರಾಜ್ಯಗಳನ್ನು ಏನಪ್ಪಂದ್ರೆ ರದ್ದು ಮಾಡ್ರಿ. ಮಾಡಿ ಏನಪ್ಪಂದ್ರೆ 16 ರಾಜ್ಯಗಳು 3 ಕೇಂದ್ರ ಪ್ರದೇಶಗಳನ್ನ ರಚನೆ ಮಾಡಲಿಕ್ಕೆ ಸರ್ಕಾರಕ್ಕೆ ಏನು ಮಾಡ್ತದಪ್ಪ ಅಂದ್ರೆ ಪಜಲ್ ಅಲ್ಲಿ ಆಯೋಗ ಶಿಫಾರಸು ಮಾಡ್ತದೆ. ಶಿಫಾರಸು ಮಾಡ್ತದೆ ಯಾವಾಗ? ಇದ್ರ ಶಿಫಾರಸು ಮಾಡ್ತದಲ್ರಿ ಪಜಲ್ ಅಲ್ಲಿ ಆಯೋಗದ ಒಂದು ಶಿಫಾರಸನ್ನ ಏನ್ ಮಾಡ್ತದ ಸರ್ಕಾರ ಕುಲಂಕುಶವಾಗಿ ಚರ್ಚೆಯನ್ನ ಮಾಡ್ತದ. ಸರ್ಕಾರ ಪರಿಶೀಲನೆ ಮಾಡ್ತದ್ರಿ. ಪರಿಶೀಲನೆ ಮಾಡಿ ಏನಪ್ಪಂದ್ರೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿ ಸಂವಿಧಾನಕ್ಕೆ ಏನ್ ಮಾಡ್ತದಪ್ಪ ಅಂದ್ರೆ 7ನೇ ತಿದ್ದುಪಡಿಯನ್ನ, 8ನೇ ತಿದ್ದುಪಡಿ ರೀ, 7ನೇ ತಿದ್ದುಪಡಿ ಮಾಡ್ತದ. 7ನೇ ತಿದ್ದುಪಡಿಯನ್ನು ತಂದು ನವೆಂಬರ್ 1, 1956 ಏನ್ ಮಾಡ್ತದಪ್ಪ ಅಂದ್ರೆ 1956 ಭಾಷಾ ಪುನರ್ವಿಂಗಡನಾ ಕಾಯ್ದೆಯನ್ನ ಜಾರಿಗೆ ತಂದ್ಬರ್ತಾರೆ. ನೋಡ್ರಿ ಇಲ್ಲೇ ಭಾಳ ಇಂಪಾರ್ಟೆಂಟ್ ಐತ್ರಿ ಇದು. ಇನ್ನು ನೀವು ಕರೆಕ್ಟಾಗಿ ನೆನಪಿಟ್ಟುಕೊಳ್ಬೇಕ್ರಿ. ಪಜಲ್ ಅಲ್ಲಿ ಆಯೋಗ ಏನೋ ವರದಿ ಕೊಟ್ಟಿರ್ತದ್ರಿ, ಆ ವರದಿ ಒಳಗೆ ಏನು ಶಿಫಾರಸು ಮಾಡಿರ್ತದ್ರಿ, ಈಗಾಗಲೇ ಇರ್ತಕ್ಕಂಥ 29 ರಾಜ್ಯಗಳನ್ನೆಲ್ಲವನ್ನು ರದ್ದುಪಡಿಸ್ರಿ. ರದ್ದುಪಡಿಸಿ ಏನಪ್ಪ ಅಂದ್ರೆ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಮಾಡಬೇಕಂತ ಹೇಳ್ತದೆ ಸರ್ಕಾರ. ಈ ವರದಿಯನ್ನು ಏನು ಮಾಡ್ತದ ಪರಿಶೀಲನೆ ಮಾಡ್ತದ. ಪರಿಶೀಲನೆ ಮಾಡಿ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಿ ಏನು ಮಾಡ್ತಂದ್ರೆ ಸಂವಿಧಾನಕ್ಕೆ ಏನಪ್ಪ ಅಂದ್ರೆ 7ನೇ ತಿದ್ದುಪಡಿಯನ್ನು ತರ್ತದ. ಸಂವಿಧಾನಕ್ಕೆ 7ನೇ ತಿದ್ದುಪಡಿಯನ್ನು ತರ್ತದ. ತಂದು ಏನು ಮಾಡ್ತಂದ್ರೆ ನವೆಂಬರ್ 1, 1956 ಏನಪ್ಪಂದ್ರೆ ಭಾಷಾ ಪುನರ್ವಿಂಗಡನಾ ಕಾಯ್ದೆ ಜಾರಿ ತೊಂಬರ್ತದ. ತಂದು ಏನು ಮಾಡ್ತದಪ್ಪ ಅಂದ್ರೆ ಅದು ಸರ್ಕಾರ ಏನು ಮಾಡ್ತದೆ 16 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಮಾಡ್ತದ. ಅವರು ಶಿಫಾರಸು ಮಾಡಿದಷ್ಟ್ರಿ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳು. ಅದ ಸರ್ಕಾರ ಏನು ಮಾಡ್ತದ್ರಿ 16 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಏನು ಮಾಡ್ತಂದ್ರೆ ಜಾರಿಗೆ ತಂದಿರುವುದನ್ನು ಏನು ಮಾಡ್ತಂದ್ರೆ ನೋಡ್ತೀವಿ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ 16 ರಾಜ್ಯಗಳು ಏನಪ್ಪ ಅಂದ್ರೆ ಪಜಲ್ ಅಲ್ಲಿ ಆಯೋಗದ ಸಮಿತಿಯ ಶಿಫಾರಸಿನ ಮೇಲೆ ಏನಪ್ಪಂದ್ರೆ 16 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಕ್ಕೆ ಬರ್ತಾವ್ರಿ. ಈ 14 ರಾಜ್ಯ ಏನದವ್ರಿ, ಈ 14 ರಾಜ್ಯದೊಳಗು ನಮ್ಮ ಮೈಸೂರು ಏನಪ್ಪ ಅಂದ್ರೆ ಒಂದಿರ್ತದ. ಆದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ನವೆಂಬರ್ 1, 1956 ಭಾಷಾ ಪುನರ್ವಿಂಗಡನಾ ಕಾಯ್ದೆಯ ಪ್ರಕಾರ ಏನಪ್ಪಂದ್ರೆ ನಮ್ಮ ರಾಜ್ಯವನ್ನು ಏನ್ ಮಾಡ್ತಾರೆ ಜಾರಿ ತೊಂಬರ್ತಾರ. ತಗೊಂಡ್ ಬಂದ್ ಏನ್ ಮಾಡ್ತಾರ ಅಂದ್ರೆ ಮೈಸೂರು ರಾಜ್ಯ ಇದ್ದದ ಏನ್ ಮಾಡ್ತಾರ್ರಿ, ವಿಶಾಲ ಮೈಸೂರು ರಾಜ್ಯ ಅಂತ ಹೆಸರು ಕೊಡ್ತಾರ. ಏನಂತ ಹೆಸರು ಕೊಡ್ತಾರ ಇದಕ್ಕ, ವಿಶಾಲ ಮೈಸೂರು ರಾಜ್ಯ ಅಂತೇಳಿ ಮಾಡ್ತಾರಂದ್ರೆ ಅದಕ್ಕೆ ಇಲ್ಲಿ ನಾಮಕರಣ ಮಾಡಿರುವುದನ್ನು ನಾವು ಇಲ್ಲಿ ಮಾಡ್ತೀವಿ ನೋಡ್ತೀವಿ ರೀ. ಹಾಗಾದ್ರೆ ಸ್ವಲ್ಪ ಇಲ್ಲಿ ಹಿಂದೆ ಬರ್ರಿ, ಅದು ಮುಂದಿನ ತೊಗೊಂಡೇನಿ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ, ಇದು ಒಂದು ಸ್ವಲ್ಪ ನಮ್ದೆಲ್ಲ ನೋಡ್ಸೈತಿ ರೀ. ಇದ್ರೊಳಗೆ ಹಂಗೆ ಸ್ವಲ್ಪ ಇದು ಬಂದಿದಾವ ಕರೆಕ್ಟಾಗಿ ನೋಡ್ರಿ ಇಲ್ಲಿ ನೋಡ್ರಿ. ಹಾಗಾದ್ರೆ ಅಲ್ಲಿ ಏನತ್ರ ನವೆಂಬರ್ 1, 1956 ಏನಾತ್ರಿ, ಇಲ್ಲಿ ಬಾಂಬೆ ಹೈದರಾಬಾದ್ ಮತ್ತು ಮದ್ರಾಸ್ದಲ್ಲಿ ಕೆಲವೊಂದಷ್ಟು ಪ್ರದೇಶಗಳು ಏನು ಹೋಗಿದ್ದಲ್ರಿ, ಅವನ್ನೆಲ್ಲ ಕೂಡಿಸ್ಕೊಳ್ತಾರೆ. ಕೂಡಿಸ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಭಾಷಾ ಪುನರ್ವಿಂಗಡನೆ ಕಾಯ್ದೆಯನ್ನು ಜಾರಿ ತೊಗೊಂಬಂದು ಏನಪ್ಪಂದ್ರೆ ಮೈಸೂರು ರಾಜ್ಯ ಏನಿರ್ತದಲ್ರಿ, ಆ ಮೈಸೂರು ರಾಜ್ಯ ಇದ್ದುದನ್ನು ವಿಶಾಲ ಮೈಸೂರು ರಾಜ್ಯ ಅಂತೇಳಿ ರಚನೆ ಮಾಡ್ತಾರೆ. ಹಿಂಗೂ ಕೇಳ್ಬೋದು, ವಿಶಾಲ ಮೈಸೂರು ರಾಜ್ಯ, ಮೈಸೂರು ರಾಜ್ಯ ಇದ್ದನ್ನು ಪುನರ್ನಾಮಕರಣ ಮಾಡಿ ವಿಶಾಲ ಮೈಸೂರು ರಾಜ್ಯ ರಚನೆಯಾಗಿದ್ದು ಯಾವಾಗ ಅಂತಂದ್ರೆ ಇಲ್ಲೈತೆ ನೋಡ್ರಿ, ನವೆಂಬರ್ 1, 1956 ನೋಡ್ರಿ ಇಲ್ಲಿ. ಹಾಗಾದ್ರೆ ಇಲ್ಲಿ ಐತಲ್ರಿ ಬಾಂಬೆ ಹೈದರಾಬಾದ್ ಮದ್ರಾಸ್ ಅಂತ ನೋಡ್ತೀವಿ ರೀ, ಇದು ಈ ಪ್ರದೇಶಗಳಲ್ಲಿ ಈ ಒಂದು ಪ್ರಾಂತ್ಯಗಳಲ್ಲಿ ನಮ್ಮ ಕರ್ನಾಟಕದ ಯಾವ ಪ್ರದೇಶಗಳು
ಯಾವ ಪ್ರದೇಶಗಳಲ್ಲಿ ಹಂಚೋಗಿದ್ದಪ್ಪ ಅಂದ್ರೆ ನೋಡ್ರಿ, ಬಾಂಬೆ ಪ್ರಾಂತ್ಯದಲ್ಲಿ ಯಾವುದಪ್ಪ ಅಂದ್ರೆ ಉತ್ತರ ಕನ್ನಡ ಐತ್ರಿ, ಆಮ್ಯಾಗ ಬೆಳಗಾವಿ ಇತ್ತು, ನೆಕ್ಸ್ಟ್ ವಿಜಯಪುರ, ನೆಕ್ಸ್ಟ್ ಯಾವ್ದ್ರಿ ಹುಬ್ಬಳ್ಳಿ ಧಾರವಾಡ, ಇವೆಲ್ಲವೂ ಏನಪ್ಪ ಅಂದ್ರೆ ಇವು ನಾಲ್ಕು ಎಲ್ಲಿದ್ದಪ್ಪ ಅಂದ್ರೆ ಬಾಂಬೆ ಪ್ರಾಂತ್ಯದೊಳಗಿದ್ದು. ಯಾವ್ರಿ? ಉತ್ತರ ಕನ್ನಡ, ಬೆಳಗಾವಿ, ವಿಜಯಪುರ, ಹುಬ್ಬಳ್ಳಿ ಮತ್ತು ಧಾರವಾಡ ಬಾಂಬೆ ಪ್ರಾಂತ್ಯದಲ್ಲಿದ್ದು. ಇನ್ನು ಹೈದರಾಬಾದ್ ಪ್ರಾಂತ್ಯ ಅಂತ ಬಂದ್ರೆ ಹೈದರಾಬಾದ್ ಪ್ರಾಂತ್ಯದೊಳಗೆ ಬೀದರು, ಕಲಬುರಗಿ ಮತ್ತು ರಾಯಚೂರು ಈ ಮೂರು ಜಿಲ್ಲೆಗಳು ಏನಪ್ಪ ಅಂದ್ರೆ ಹೈದರಾಬಾದ್ ಪ್ರಾಂತ್ಯದಲ್ಲಿದ್ದು. ಇನ್ನು ಮದ್ರಾಸ್ ಪ್ರಾಂತ್ಯದಲ್ಲಿ ಒಂದು ದಕ್ಷಿಣ ಕನ್ನಡ, ಇನ್ನೊಂದು ಯಾವಪ್ಪ ಅಂದ್ರೆ ಕೊಳ್ಳೇಗಾಲ. ಯಾವ್ದ್ರಿ? ದಕ್ಷಿಣ ಕನ್ನಡ, ಇನ್ನೊಂದು ಕೊಳ್ಳೇಗಾಲ. ನೆಕ್ಸ್ಟ್ ಒಂದು ಸಂಸ್ಥಾನ ಐತ್ರಿ, ಯಾವ್ದಪ್ಪ ಅಂದ್ರೆ ಕೊಡಗು ಪ್ರಾಂತ್ಯ ಅಂತೇಳಿ. ಕೊಡಗು ಸಂಸ್ಥಾನ ಅಂದ್ರೆ ಕೊಡಗು ಸಂಸ್ಥಾನ ಅಂತೇಳಿ ಸಪ್ರೇಟ್ ಆಗಿ ಏನಪ್ಪ ಅಂದ್ರೆ ಅದಿತ್ತು. ಅವು ಇಷ್ಟು ಕುಡಿಸ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಇವು ನಾಲ್ಕು, ಇವು ಮೂರು, ಏಳು, ಏಳು ಪ್ಲಸ್ ಏನಪ್ಪ ಅಂದ್ರೆ ಒಂಬತ್ತು, ಹತ್ತು, ಇವೆಲ್ಲವನ್ನು ಕುಡಿಸ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ವಿಶಾಲ ಮೈಸೂರು ರಾಜ್ಯ ಅಂತೇಳಿ ರಚನೆ ಆಗಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಈ ವಿಶಾಲ ಮೈಸೂರು ರಾಜ್ಯ ರಚನೆ ಆಗೋಕ್ಕಿಂತ ಮುಂಚೆ ಹೇಳಿದೆಲ್ಲ ನಿಮಗೆ, ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಒಂಬತ್ತು ಜಿಲ್ಲೆಗಳು ಈಗ ಕುಡ್ಕೊಂಡು ಏನು ಮಾಡಿದ್ರು ಮೈಸೂರು ರಾಜ್ಯ ಅಂತೇಳಿ. ಆ ಒಂಬತ್ತು ಜಿಲ್ಲೆಗಳು ಯಾವ್ಯಾವ ಅಂದ್ರೆ ಇಲ್ಲಿ ಇದೆ ನೋಡ್ರಿ, ಒಂದು ಬೆಂಗಳೂರು, ಇನ್ನೊಂದು ಯಾವುದ್ರಿ ಕೋಲಾರ, ನೆಕ್ಸ್ಟ್ ತುಮಕೂರು, ನೆಕ್ಸ್ಟ್ ಯಾವುದ್ರಿ ಮೈಸೂರು, ಮಂಡ್ಯ, ನೆಕ್ಸ್ಟ್ ಚಿತ್ರದುರ್ಗ, ಹಾಸನ, ನೆಕ್ಸ್ಟ್ ಕಡೂರು, ನೆಕ್ಸ್ಟ್ ಯಾವುದ್ರಿ ಶಿವಮೊಗ್ಗ. ಬೆಂಗಳೂರು, ಕೋಲಾರ, ತುಮಕೂರು, ಮೈಸೂರು, ಮಂಡ್ಯ ಮತ್ತು ಏನಂದ್ರೆ ಚಿತ್ರದುರ್ಗ, ಹಾಸನ, ಕಡೂರು ಮತ್ತು ಶಿವಮೊಗ್ಗ ಅಂತ ನೋಡ್ತೀವಿ. ನೋಡ್ರಿ ಇಲ್ಲಿ, ಇಲ್ಲಿ ಕಡೂರು ಅಂತ ಕೊಟ್ಟಾರೆ. ಈ ಕಡೂರು ಜಿಲ್ಲೆ ಇಲ್ಲ, ಆ ಕಡೂರನ್ನ ಏನಪ್ಪ ಅಂದ್ರೆ ಈಗಿನ ಚಿಕ್ಕಮಗಳೂರು, ಈಗಿನ ಚಿಕ್ಕಮಗಳೂರು, ಅವಾಗಿನ ಕಡೂರು. ಈ ಒಂಬತ್ತು ಜಿಲ್ಲೆಗಳನ್ನ ಸೇರಿಸಿ ಮೈಸೂರು ರಾಜ್ಯ ಅಂತಿತ್ತು. ನಂತರ ಈ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಏನು ಹಂಚೋಗಿದ್ದವಲ್ರಿ, ಅವುಗಳನ್ನ ಭಾಷಾ ಪುನರ್ವಿಂಗಡನಾ ಕಾಯ್ದೆ ಪ್ರಕಾರ ಏನಪ್ಪ ಅಂದ್ರೆ ಇವೆಲ್ಲ ಬಾಂಬೆ ಪ್ರಾಂತ್ಯದಲ್ಲಿದ್ದು, ಹೈದರಾಬಾದ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಮತ್ತು ಕೂರ್ಗ್ ಅನ್ಕೊತಕ್ಕ ಒಂದು ಸಂಸ್ಥಾನ ಇತ್ತು, ಇವನ್ನೆಲ್ಲವನ್ನೂ ಸೇರಿಸ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ವಿಶಾಲ ಮೈಸೂರು ರಾಜ್ಯ ಅಂತ ರಚನೆ ಮಾಡ್ತಾರೆ. ಹಾಗಾದ್ರೆ ಹೆಂಗೂ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಸ್ವಲ್ಪ ಗೊತ್ತಿರ್ಬೇಕ್ರಿ. ಮೈಸೂರು ರಾಜ್ಯ ರಚನೆ ಆದಾಗ ನಮ್ಮ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದ್ದಪ್ಪ ಅಂದರೆ ಒಂಬತ್ತು ಜಿಲ್ಲೆಗಳಿದ್ದು. ಹಾಗಾದ್ರೆ ವಿಶಾಲ ಮೈಸೂರು ರಾಜ್ಯ, ವಿಶಾಲ ಮೈಸೂರು ರಾಜ್ಯ ರಚನೆ ಆದಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದ್ದಪ್ಪ ಅಂದ್ರೆ ಇವದಾವಲ್ರಿ, ಇವನು ಹತ್ತು ಕೊಡಿಸ್ಬೇಕ್ರಿ, ಅದಕ್ಕೆ ಒಟ್ಟು ಟೋಟಲ್ ಎಷ್ಟೇ 19, ಆ 9 ಪ್ಲಸ್ ಇವ 10, ಟೋಟಲ್ ಅಷ್ಟೇ 19 ಜಿಲ್ಲೆಗಳು ಏನಪ್ಪ ಅಂದ್ರೆ ವಿಶಾಲ ಮೈಸೂರು ರಾಜ್ಯದೊಳಗೆ ಇದ್ದಿರುವುದನ್ನು ನಾವು ಏನು ಮಾಡ್ತೀವಿ, ನಾವಿಲ್ಲೇ ಸ್ವಲ್ಪ ಇಲ್ಲಿ ನೋಡ್ತೀವಿ ರೀ. ಹಾಗಾದ್ರೆ ವಿಶಾಲ ಮೈಸೂರು ರಾಜ್ಯ ರಚನೆ ಆಯಿತು. ನಂತರ ಏನಪ್ಪ ಅಂದ್ರೆ ಆಗಿನ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಾದ್ರಪ್ಪ ಅಂದ್ರೆ ಎಸ್ ನಿಜಲಿಂಗಪ್ಪ ಇಲ್ಲಿ ನೋಡ್ರಿ ಕರ್ನಾಟಕಕ್ಕೆ ಏನಪ್ಪ ಅಂದ್ರೆ ನಮ್ಮ ರಾಜ್ಯಕ್ಕೆ ವಿಶಾಲ ಮೈಸೂರು ರಾಜ್ಯ ಅಂತ ಏನು ಹೆಸರು ಕೊಡ್ತಾರಲ್ರಿ, ಆ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಿದ್ರಪ್ಪ ಅಂತಂದ್ರೆ ಎಸ್ ನಿಜಲಿಂಗಪ್ಪ. ಯಾರಿದ್ರಿ? ಎಸ್ ನಿಜಲಿಂಗಪ್ಪನವರು. ವಿಶಾಲ ಮೈಸೂರು ರಾಜ್ಯದಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ್ರೆ ಎಸ್ ನಿಜಲಿಂಗಪ್ಪ ಇದ್ರು. ನಂತರ ಏನಾಗ್ತದಪ್ಪ ಅಂದ್ರೆ ನಂತರ ಏನಂತ ವಿಶಾಲ ಮೈಸೂರು ರಾಜ್ಯದ ಇದ್ದದ್ದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಭಾಷಾಪ್ರೇಮಿಗಳೇನಿರ್ತಾರ್ರಿ, ಆ ಭಾಷಾಪ್ರೇಮಿಗಳ ಅಭಿಲಾಷೆ ಅಂತ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಎಸ್ ಏನೋ ಯಾವುದ್ರಿ ನಂತರ ಏನಾಗ್ತದೆ ನೋಡ್ರಿ, ನಂತರ ನವೆಂಬರ್ 1, 1955 ಬಾ ಡೇಟ್ ಇಂಪಾರ್ಟೆಂಟ್ ರೀ. ಯಾವುದ್ರಿ? ನವೆಂಬರ್ 1, 1973 ವಿಶಾಲ ಮೈಸೂರು ರಾಜ್ಯ, ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತೇಳಿ ಏನು ಮಾಡ್ತದ ಪುನರ್ನಾಮಕರಣ ಮಾಡಲಾಗ್ತದ. ಯಾವ್ದ್ರಿ? ನವೆಂಬರ್ 1, 1973 ಏನಪ್ಪ ಅಂದ್ರೆ ವಿಶಾಲ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಪುನರ್ನಾಮಕರಣ ಮಾಡ್ತಾರ. ಆಗಿನ ಮುಖ್ಯಮಂತ್ರಿಗಳು ಯಾರಿದ್ರು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣಗೊಂಡಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ದೇವರಾಜ ಅರಸುರಿದ್ರು, ಮತ್ತು ರಾಜ್ಯಪಾಲರು ಯಾರಿದ್ರು, ಮೋಹನ್ ಲಾಲ್ ಸೋಕಾಡಿಯಾ ಅವರು ಏನಂದ್ರೆ ಕರ್ನಾಟಕದ ರಾಜ್ಯಪಾಲರಿದ್ದರು. ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಪ್ಪ ಅಂದ್ರೆ ಡಿ ದೇವರಾಜ್ ಅರಸು ಅವರು ಇದ್ರು. ಇದನ್ನು ಕ್ವಶನ್ಸ್ ಕೇಳಿದಾನ್ರಿ, ಏನ್ರಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣಗೊಂಡಾಗ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಿದ್ದರು? ಡಿ ದೇವರಾಜ್ ಅರಸ್. ಇದು ಗೊತ್ತಿರಲಿಲ್ಲ ಅದ್ರ ಜೊತೆ ರೀ ರಾಜ್ಯಪಾಲರು ಯಾರಿದ್ದಾರಪ್ಪ ಅಂದ್ರೆ ಮೋಹನ್ ಲಾಲ್ ಸೋಕಾಡಿಯಾ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಷ್ಟು ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆ ಅಂತ ನೋಡ್ತೀವಿ. ಸ್ವಲ್ಪ ಇವನ್ನೆಲ್ಲ ನೋಟ್ ಮಾಡ್ಕೊಡ್ರಿ, ಭಾಳ ಇಂಪಾರ್ಟೆಂಟ್ ಇದು. ನಿಮಗೆ ಒಂದು ಕಡೆ ಇದೆಲ್ಲ ಸಿಗಂಗಿಲ್ಲ, ನನಗೆ ಅದಕ್ಕೆ ನಿಮ್ಗೆ ಏನಪ್ಪ ಅಂದ್ರೆ ಅನುಕೂಲ ಆಗಲಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ದೃಷ್ಟಿಯಿಂದ ಅಂತೇಳಿ ನಾವಿಲ್ಲಿ ನೋಡತ್ತೀನಿ. ಎಲ್ಲ ಮ್ಯಾಪ್ ಐತ್ರಿ, ಒಂದು ಸ್ವಲ್ಪ ನಿಮ್ಗೆ ಇದ್ರೊಳಗೆ ಯಾಕೋ ಸರಿಯಾಗಿ ಇದು ಕ್ಲಿಯರ್ ಆಗಿ ಬಂದಿಲ್ಲ, ಬಟ್ ಇಲ್ಲಿ ನಾನು ಎಲ್ಲ ಇದನ್ನು ಮಾಡಿದ್ದೀನಿ ಡಿ. ಇದಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ಇವೆಲ್ಲ ಮಾರ್ಕ್ ಮಾಡಿದ್ದೀನಿ ರೀ ಇಲ್ಲೆಲ್ಲ. ಇವು ಅಂದ್ರೆ ಇವು ಯಾವ್ಯಾವ ಇದ್ದು ಅಂತೇಳಿ ಯಾವ್ಯಾವ ಜಿಲ್ಲೆಗಳು ಕುಡಿಸ್ಕಿ ಕಂದಾಯ ವಿಭಾಗ ಅಂತ ಬರ್ತಾವ್ರಿ, ಅದಕ್ಕೆ ನಿಮ್ಗೆ ಗೊತ್ತಿರಲಿ ಇವೆಲ್ಲ ಕಂದಾಯ ವಿಭಾಗಗಳು. ಆಮ್ಯಾಗೆ ಎಲ್ಲ ಇಲ್ಲಿ ಕೆಲವೊಂದಷ್ಟು ಇದನ್ನು ಮಾರ್ಕ್ ಮಾಡಿದ್ದೀನಿ, ಆಮ್ಯಾಗೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ್ರಿ, ನಿಮ್ಗೆ ಹೇಳ್ತಾನ್ರಿ ಅದು ಹೆಂಗೆ ಇದೈತೆ ಅಂತೇಳಿ. ನೆಕ್ಸ್ಟ್ ನೋಡ್ರಿ, ಭಾಷಾದರ ಮೇಲೆ ರಾಜ್ಯ ರಚನೆಗಳು ಸಮಿತಿಗಳು ರೀ ಇವು. ನೆಕ್ಸ್ಟ್ ನೋಡ್ರಿ, ಓಕೆ ನೆಕ್ಸ್ಟು
ಕರ್ನಾಟಕದ ಭೌಗೋಳಿಕ ಸ್ಥಾನ ಅಂತ ನೋಡ್ತೀವಿ. ಏನ್ರಿ ಕರ್ನಾಟಕದ ಭೌಗೋಳಿಕ ಸ್ಥಾನ ಅಂತೇಳಿ, ಈ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ಏನಪ್ಪಂದ್ರೆ ಭಾಳ ಅದ್ಭುತವಾಗಿರೋದು, ಎಲ್ಲ ನಕ್ಷೆಗೀಕ್ಷೆ ಎಲ್ಲ ಅದಾವ್ರಿ ಇದ್ರೊಳಗೆ. ಮತ್ತು ಈಗ ನೋಡ್ರಿ ವಿಶಾಲ ಮೈಸೂರು ರಾಜ್ಯದಾಗ ಎಷ್ಟು 19 ಜಿಲ್ಲೆಗಳಿದ್ದು, 19 ಜಿಲ್ಲೆ ಮೈಸೂರು ರಾಜ್ಯದಾಗ ಎಷ್ಟು ರೀ, 9 ಜಿಲ್ಲೆಗಳದ್ದು. ಪ್ರಸ್ತುತ ಎಷ್ಟು ಜಿಲ್ಲೆಗಳದಾವ ಅಂತಂದ್ರೆ, ಪ್ರಸ್ತುತ ಎಷ್ಟು ಜಿಲ್ಲೆಗಳದಾವ ರೀ, 31 ಜಿಲ್ಲೆಗಳದಾವ. ಆ 31 ಜಿಲ್ಲೆಗಳು ಯಾವುದು, ಏನು 19 ಜಿಲ್ಲೆಗಳದ, ಆ 19 ಜಿಲ್ಲೆಗಳ ನಂತರ ಏನಪ್ಪಂದ್ರೆ ಇಲ್ಲಿ ಮತ್ತು ರಾಜ್ಯಗಳು ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ರೀತಿ ರಚನೆ ಆಗೋದು, ಯಾವ್ಯಾವ್ರ ಯಾವ ಇಶ್ವೆಯಲ್ಲಿ ರಚನೆ ಆದು, ಯಾರ ಒಂದು ಕಾಲಾವಧಿಯೊಳಗೆ ರಚನೆ ಆದು ಅನ್ನೋದನ್ನ ಇಲ್ಲಿ ನಾವೆಲ್ಲ DTP ರೆಡಿ ಮಾಡೇನಿ ರೀ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ನಿಮ್ಗೆ, ನೆಕ್ಸ್ಟ್ ತರಗತಿ ಒಳಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ರೀ. ಭೌಗೋಳಿಕ ಸ್ಥಾನ ನಂತರ ಏನಪ್ಪಂದ್ರೆ ರಾಜ್ಯಗಳು ಯಾವ್ಯಾವ ರಚನೆ ಆದು ಅನ್ನೋದನ್ನು ನಾನು ನಂತರ ತರಗತಿ ಒಳಗೆ ಏನಪ್ಪಂದ್ರೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ಒಂದು ಯಾಕಂದ್ರೆ ವಿಡಿಯೋ ಭಾಳ ಲೆಂದಿ ಆಗತ್ತೆ, ನಿಮಗೂ ನೋಡೋಕೆ ಬೇಜಾರಾಗ್ತದೆ. ಅದು ಅನ್ನೋ ಉದ್ದೇಶ ಸಂಬಂಧ ಏನಪ್ಪಂದ್ರೆ ಇದನ್ನು ನೆಕ್ಸ್ಟ್ ತರಗತಿ ಒಳಗೆ ಏನಪ್ಪಂದ್ರೆ ಕಂಟಿನ್ಯೂ ಆಗಿ ಏನಪ್ಪಂದ್ರೆ ಮಾಡ್ಕೊಂಡು ತೊಗೊಂಡ್ರಿ. ಎಲ್ಲರಿಗೂ ಕರೆಕ್ಟ್ ಆಗಿದೆ ಅಂತಂದ್ರೆ ನೋಟ್ಸ್ ಸತಿ ಮಾಡಿಕೊಡ್ರಿ. ಲೈಕ್ ಆತಂದ್ರೆ ಒಂದು ನಿಮ್ಮ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ.